ತನ್ನ ಪುತ್ರಿಯನ್ನಾಗಿ ಸ್ವೀಕಾರ ಮಾಡಿದ ಅಂದ್ರೆ ದೇವಕನಿಂದ ಆಹುಕ ಏನ್ ಮಾಡಿದ ತನ್ನ ಪುತ್ರಿ ಅವಳು ತನ್ನ ಮಗಳು ಅಂತನ್ನೋದನ್ನ ಸ್ವೀಕಾರ ಮಾಡಿದ ಆದ್ದರಿಂದ ಅವಳು ಕಂಸನಿಗೆ ಸೋದರತ್ತೆ ಆದ್ರು ತಂಗಿನೂ ಆದ್ಲು ಸೋದರತ್ತೆ ಹೇಗಾದ್ರೂ ಸರಿ ತಂಗಿನೂ ಹೇಗಾದ್ಲು ಅಂತಂದ್ರೆ ಉಗ್ರಸೇನನು ಹಾಗಾದ್ರೆ ಸೋದರತ್ತೆ ಹೇಗಾದ್ಲು ಅಂತಂದ್ರೆ ಇವನಿದ್ದಾನಲ್ಲ ದೇವಕ ಆ ದೇವಕನ ಅಪ್ಪ ಇದ್ದಾನಲ್ಲ ದೇವಕನ ಅಪ್ಪ ಯಾರು ಅದಕ್ಕೆ ನಾನು ಹೇಳಿದ ಆಹುಕ ಆ ಆಹುಕ ಏನ್ ಮಾಡಿದ ನೋಡಪ್ಪ ನಿನ್ನ ಮಗಳನ್ನ ನನಗೆ ಮಕ್ಕಳಿಲ್ಲ ಆದ್ರಿಂದ ನಾನು ಸ್ವೀಕಾರ ಮಾಡ್ತೇನೆ ಅಂತ ಹಾಗಾಗಿ ಮಗಳಾದ್ಲು ಅಂತ ಅರ್ಥ ಇಲ್ಲಿ ಸಮನ್ವಯವಾಗುತ್ತೆ ಮುಂದೆ ನಾವು ನೋಡ್ತಾ ಹೋದ್ರೆ ಅಲ್ಲಿ ಮತ್ತೆ ಕಶ್ಯಪನಿಗೆ 13 ಜನ ಪತ್ನಿಯರು ಅಂತ ಹೇಳ್ತಾರೆ ಅವರೆಲ್ಲರೂ ಕೂಡ ದಕ್ಷ ಪುತ್ರಿಯರೇ ಅವರ ಹೆಸರು ಅದಿತಿ ಕಾಷ್ಟ ಅರಿಷ್ಟ ಸುರಸ ಇಲ ಮುನಿ ಕ್ರೋಧವಶ ತಾಮ್ರ ಸುರಭಿ ಸುರಮ ತಿಮಿ ಇಂತ 13 ಜನ ಆಮೇಲೆ ಇವರೆಲ್ಲರೂ ಕೂಡ ಶೈವಾದಿತಿರು ವಸುದೇವಸ್ಯ ದತ್ತ ತಸ್ಯಾರತಂ ಮಂಗಲಂ ಕಂಸ ಏವ ಸಂಸಾಪಯಾಮಾಸ ತದಾ ಹಿವಾಯುರ್ಜಗರಾದ ವಾಕ್ಯಂ ಗಗನಸ್ತುತೋಮಂ ದೇವಕಿಯ ರೂಪಗಳಾಗಿರತಕ್ಕಂತಹ ಅದಿತಿ ವಸುದೇವನ ಪತ್ನಿ ದೇವಕಿ ರೂಪಳಾದಂತಹ ಅದಿತಿ ದೇವಿ ಅವಳು ಸಾಕ್ಷಾತ್ ಅದಿತಿ ದೇವಿ ಅವಳು ವಸುದೇವನ ಪತ್ನಿಯಾದಳು ಅವಳ ವಿವಾಹದ ಮಂಗಲ ಕಾರ್ಯವನ್ನ ಕಂಸನೇ ನಿಂತು ನಡೆಸಿದ ನಡೆಸಿ ಏನ್ ಮಾಡಿದ ಕಂಸನೇ ಸಾರಥಿಯಾಗಿ ವಾಹನ ಕರ್ಕೊಂಡು ಇವ್ರ ಮನೆಗೆ ಬಿಟ್ಟು ಬರ್ಬೇಕು ಅಂತ ಹೋದಾಗ ಆಕಾಶ ಶರೀರ ಶರೀರ ಮಣಿ ಆಯಿತು ಏನಂತ ಇವಳಲ್ಲಿ ವಿನಾಪರಾಧಿಗತೋ ಅಂದ್ರೆ ನಿನ್ನ ಇವಳಲ್ಲಿ ಹುಟ್ಟತಕ್ಕಂತ 8ನೇ ಮಗು ನಿನ್ನನ್ನು ಕೊಲ್ತದೆ ಅಂತ ಆವಾಗ ತನಕ್ಕಿಂತಲೂ ಹಿರಿಯರಾದವರಿಗೆ ಅಪರಾಧ ಮಾಡಿದಾಗ ಸೋದರ ಮಾವ ಲೋಕಧರ್ಮವನ್ನು ಅನುಸರಿಸುವಂತಹ ವಿಷ್ಣುವಿಗೆ ವದಾರ್ಹನಾಗಲಾರ ಇದು ಆ ಶರೀರವಾಣಿ ಯಾಕಾಯ್ತೀನು ಅಂದ್ರೆ ವಿನಾಪರಾಧಿ ನಟೋಗರೀಯ ಸೋ ದೊಡ್ಡವರಿಗೆ ಅಪರಾಧ ಮಾಡದೆ ಶಿಕ್ಷೆ ಕೊಡಬಾರದು ಅಂತಿದೆ ಮುಂದೆ ಇದೇ ಇವನನ್ನ ಕಂಸನನ್ನ ಮುಂದೆ ಕೃಷ್ಣ ಕೊಲ್ಲುವನಿದ್ದಾನೆ ಅವಾಗ ಜನ ಏನ್ ಮಾತಾಡ್ಕೊಂತಾರೆ ಏನು ಅಪರಾಧದಿಂದ ಸುಮ್ಸುಮ್ನೆ ಕೊಂಡು ಬಿಟ್ರಲ್ಲ ಅಂತ ಮಾತಾಡ್ಕೊಂತಾರೆ ಅದಕ್ಕೆ ಅವನಿಂದ ಅಪರಾಧವನ್ನ ಮಾಡಿಸಿ ಈ ಅಪರಾಧಕ್ಕಾಗಿ ಮುಳೆ ಈ ಅಪರಾಧಕ್ಕಾಗಿ ಮತ್ತೆ ಅವನು ಕೊಂದದ್ದು ಅಂತ ಜನರಿಗೆ ತೋರಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಆಗ ನೀವು ಹೇಳ್ಬಹುದು ಸುಮ್ಸುಮ್ನೆ ಹೇಳಿ ನೀನು ಈ ತರ ಮಾಡಿ ಅವನಿಂದ ಅಪರಾಧ ಮಾಡಿಸಿ ಅವನ ಅಪರಾಧಿ ಅಂತ ಹೇಳಿ ಕೊಲ್ಲೋದಕ್ಕಿಂತ ತಪ್ಪಲ್ವಾ ಅಂತ ಅದಕ್ಕೆ ನೀವು ಹೇಳ್ಬೇಕು ಏನು ಅಂತ ಹಾಗಲ್ಲ ಪರಮಾತ್ಮ ಈ ತರ ಪ್ರಯೋಗವನ್ನ ಯಾಕೆ ಮಾಡ್ತಾನೆ ಅಂತಂದ್ರೆ ನೀವು ಹೇಳೋದ್ರಿಂದಲೇನೆ ಅವನ ಅಪರಾಧ ಮಾಡಿದ ಅಂತ ಹೇಳೋದಾಗಿದ್ರೆ ಅದೇ ತರ ಹೇಳಿಕೆಯನ್ನ ಪರೀಕ್ಷದ ರಾಜನಿಗೆ ಹೇಳಿದ್ದಾರೆ 7ನೇ ದಿನದಲ್ಲಿ ನಿನ್ನ ತಕ್ಷಕರಿಂದ ಕಚ್ಚಿ ಸಾಯಿತಿ ಅಂತ ಆವಾಗ ಏನಾದ್ರೂ ಅಪರಾಧ ಮಾಡಿದ್ನ ಇಲ್ಲ ಅಂದ್ರೆ ಆ ಸಾತ್ವಿಕರು ಯಾರು ರಾಜಸರು ಯಾರು ಎಂಬುದನ್ನ ನಿರ್ಣಯ ಮಾಡತಕ್ಕಂತ ಫಿಲ್ಟರ್ ಇವನು ಹೇಳಿದ ಮೇಲೂ ನೀವು ಕೆಟ್ಟವರು ಆಗಿದ್ರೆ ನೀವು ಸಾತ್ವಿಕರು ಅಂತ ಅರ್ಥ ಆವಾಗ ನೀವು ಇವ್ರ ಮಾಡಿದ್ರಿ ಅಂತ ನೀವು ಕೆಟ್ಟವರು ಅಂತ ಅರ್ಥ ಅದಕ್ಕೆ ಹಾಗಾದ್ರೆ ಇವನ್ ತರನೇ ಎಲ್ಲರನ್ನು ಕೊಲ್ಲೋದೇ ಆಗಿದ್ದಿದ್ರೆ ಅವನು ಯಾಕೆ ಮಾಡ್ಲಿಲ್ಲ ಪರೀಕ್ಷಕ ರಾಜ ಅವನು ಕೊಲ್ಲಬಹುದಾಗಿತ್ತು ಅವ್ನು ಕೊಲ್ಲಿಲ್ಲ ಅಂತಂದ್ರೆ ಅರ್ಥ ಏನು ಇದು ಸರಿಯಲ್ಲ ಸಾತ್ವಿಕರಾದವರ ಕ್ರಮವೇ ಹೀಗೆ ಅಂತ ತಿಳಿದುಕೊಳ್ಬೇಕು ಅಂತ ಅಲ್ಲಿ ಒಟ್ಟು ಅಭಿಪ್ರಾಯವನ್ನ ಹೇಳಿದ್ರು ಹಾಗೆ ಕೃಷ್ಣ ತಂದೆ ತಾಯಿಗಳ ಬಗ್ಗೆ ಕಂಸನಿಗೆ ವೈರ ಹುಟ್ಟಿಸಬೇಕು ಅಂತ ಹೇಳಿ ವಾಯುದೇವರು ಹಾಗೆ ನೋಡಿದ್ರು ಅಂತ ಮುಂದೆ ಹೇಳ್ತಾರೆ ಮೃತ್ಯುಸ್ತವಾಸ್ಯ ಐನೆಂದು ಮೃತ್ಯುಸ್ತವಾಸ್ಯ ಪವಿತಾಷ್ಟಮಸ್ತುತೋ ಮೂಡೇತಿ ಚುಚ್ಚೋಕ್ತೋ ಸಗೃಹೇ ಕೃಪಾಣಂ ಪುತ್ರಾನ್ ಸಮರ್ಪ್ಯಾಸ್ಯ ಶಸೂರ ಸೂನು ವಿಮೋಚ್ಯತಾಂ ತತ್ಸಹಿತೋ ಗೃಹಂ ಯಯೋ ಅಂದ್ರೆ ಹೇ ಮೂರ್ಖ ಈ ದೇವಕಿಯ 8ನೇ ಮಗ ನಿನಗೆ ಮೃತ್ಯುವಾಗುತ್ತಾನೆ ಅಂತ ಕೇಳ್ತಾ ಇದ್ದಾಗಲೇ ಕಡ್ಗ ತಗೊಂಡು ಕಡಿಲಿಕ್ಕೆ ಹೋದ ಆವಾಗ ವಸುದೇವ ಅವನಿಗೆ ಪುತ್ರನನ್ನು ಒಪ್ಪಿಸುವ ವಚನವನ್ನ ನೀಡಿ ಅವಳನ್ನ ಬಿಡುಗಡೆ ಮಾಡಿದ ಬಿಡುಗಡೆಯನ್ನು ಮಾಡಿ ಅವಳೊಂದಿಗೆ ಮನೆಗೆ ತೆರಳಿದ ಅವಳಪ್ಪ ಅವಳಿಂದ ಹುಟ್ಟತಕ್ಕಂಥ ಮಕ್ಕಳಿಂದ ನಿನಗೆ ತಾನೆ ಭಯ ಅವಳು ಕೊಟ್ಬಿಡ್ತೀನಿ ಇವಳನ್ನ ಮಾತ್ರ ಕೊಲ್ಬೇಡ ಅಂತ ಪುತ್ರಾನ್ ಸಮರ್ಪೈ ಸಮರ್ಪ್ಯಾಸ್ಯ ಚ ಸೂರಸೂನು ವಿಮೋಚ್ಯತಾಂ ತತ್ಸಹಿತೋ ಗೃಹಮ್ಯ ಅವಳನ್ನು ಹುಡ್ಕೊಂಡು ತಾನು ಹೊರಟ ಅಂತ ಮುಂದೆ ಹೇಳ್ತಾರೆ ಷಟ್ ಕನ್ಯಕಾಶ್ಚಾವರಜಾಗೃಹೀತಾಸ್ತೇನೈವತಾಭಿಶ್ಚ ಮುಮೋದ ಸುಪೂರಜ ಮಲ್ಲೀಕ ಪುತ್ರೀ ಚ ಪುರಾಗೃಹೀತ ಪುರಸ್ಯ ಭಾರ್ಯಾ ಸುರಭಿಸ್ತು ರೋಹಿಣಿ ಕನ್ಯಗೆಯರಾಗಿರ್ತಕ್ಕಂತ ದೇವಕಿ ಮತ್ತೆ 6 ಜನ
ತಂಗಿಯಂದರನ್ನ ವಸುದೇವ ಆರು ಜನ ತಂಗಿಯಂದರು ಪತಿವರನ್ನ ಮದುವೆಯಾದ ವಸುದೇವ ಅವರೊಂದಿಗೆ ಆನಂದದಿಂದ ಇದ್ದ ಇಲ್ಲಿ ಮತ್ತೆ ಹೇಗೆ ಇದೆಲ್ಲ ಅಂತಂದ್ರೆ ಆರು ಜನರು ಬೇರೆ ದೇವಕಿ ಏಳನೇವಳು ಎಂಟನೇವರು ಯಾರು ರೋಹಿಣಿ ಒಂಬತ್ತನೇವರು ಯಾರು ಅಂದ್ರೆ ಇದು ಬಾಲ್ಮೀಕ ರಾಜನ ಮಗಳಾಗಿರತಕ್ಕಂಥ ರೋಹಿಣಿ ಸುರಭಿ ಸುರಭಿ ಆಮೇಲೆ ದ್ವಿತೀಯ ದ್ವಿತೀಯ ಯಾರು ಅಂದ್ರೆ ಕಾಶೀ ರಾಜನ ಮಗಳಾಗಿ ಹುಟ್ಟಿರ್ತಕ್ಕಂಥವಳು ದ್ವಿತಿ ಕವಿಯ ರಾಜನ ಮಗಳಾಗಿ ಹುಟ್ಟಿದ್ದಾಳೆ ದೇವಕನ ಮಕ್ಕಳಾಗಿ ಜನಿಸಿರತಕ್ಕಂಥವ್ರು ಯಾರು ಧೃತದೇವ ಅಂತಿದೇವ ಉದೇವ ಶ್ರೀದೇವ ದೇವರಕ್ಷಿತ ಸಹದೇವ ಇವರು ಕೂಡ ದೇವರಿಗೆ ತಂಗಿಯಂದ್ರು ಈ ಏಳು ಜನರು ಕೂಡ ವಸುದೇವನನ್ನೇ ಮದುವೆ ಆಗಿದ್ದಾರೆ ಅಲ್ಲಿಗೆ ಒಟ್ಟು ಹತ್ತು ಜನ ಆಯಿತು ಅಂದ್ರೆ ಅಷ್ಟು ಜನರಲ್ಲಿ ವಸುದೇವನ ಪತ್ನಿಯರಲ್ಲಿ ಅಷ್ಟು ಜನರಲ್ಲಿ ರೋಹಿಣಿಯೇ ಎಲ್ಲರಿಗಿಂತಲೂ ಶ್ರೇಷ್ಠಳು ಅಂತ ಅನ್ನೋದನ್ನ ಮುಖ್ಯವಾಗಿ ನಾವು ತಿಳಿಬೇಕು ಇವಳು ಯಾರು ರೋಹಿಣಿ ಅಂದ್ರೆ ಅದಕ್ಕೆ ಹೇಳ್ತಾರೆ ರೋಹಿಣಿ ಯಾರು ಅಂತ ಕೇಳಿದಾಗ ವಾಲ್ಮೀಕ ರಾಜನ ಮಗಳು ಅಂತ ಅನ್ನೋದನ್ನ ಹೇಳಿದ್ದಾರೆ ರಾಜ್ಯ ಚಕಾಶಿ ಪ್ರಭವಸ್ಯ ಕನ್ಯಕಾಂ ಸಾಪುತ್ರಿಕ ಪುತ್ರಕ ಧರ್ಮತೋ ಅವಹದು ಕನ್ಯಾಂ ತಥಾ ಕರ ವೀರೇಶ್ವರಸ್ಯ ತೇನೈವ ಧರ್ಮೇಣ ವಿಚಿಂತನಂ ಪುರಾ ಮಧು ಕೈಟವರಲ್ಲಿ ಜ್ಯೇಷ್ಠನಾದವನು ಮಧು ಕನಿಷ್ಠನಾದವನು ಕೈಟವ ಆ ಮಧು
ಮಧುನಾಮಕನಾಗಿರತಕ್ಕಂತ ದೈತ್ಯನ ಮಗನೇ ಈ ದುಂದು ದುಂದು ಎಂಬತಕ್ಕಂಥವನು. ಆ ದುಂದುವೇ ಕರವೀರರಾಜನ ಮಗಳಲ್ಲಿ ಶೃಗಾಲ ವಾಸುದೇವ ಅಂತ ಹುಟ್ಟಿದ್ದಾನೆ. ಅವನು ವೇನಾಸುರ, ಇವನು ದುಂದು ಮಹಾಸುರ, ಇಬ್ಬರು ಕೂಡ ಔಂಡ್ರಕ ವಾಸುದೇವ ಹಾಗೂ ಶೃಗಾಲ ವಾಸುದೇವನಾಗಿ ಹುಟ್ಟಿದ್ದಾರೆ. ಆದ್ದರಿಂದ ದೇವಕಿಯನ್ನ ಯಾವಾಗ ಮದುವೆಯಾಗಿ ಮಗು ಹುಟ್ಟಿತೋ ಅಲ್ಲಿಂದ ಅವರಿಬ್ಬರನ್ನು ಸ್ವೀಕಾರ ಮಾಡಲೇ ಇಲ್ಲ ವಾಸುದೇವ, ಮತ್ತೆ ನೋಡಲೇ ಇಲ್ಲ. ಆ ರೀತಿಯಾದಂತಹ ಅದ್ಭುತವಾದ ಮಾತಿದು. ಆದ್ದರಿಂದ ಅವನು ದುಂದು ಎಂಬತಕ್ಕಂಥವನು ಮಹಾಸುರನೇ. ಆದ್ದರಿಂದ ಅದು ಕೊಟ್ಟದ್ದು ದೇವರ ಇಚ್ಛೆ ಹಾಗೆ ಇತ್ತು, ದೈತ್ಯರ ಸಹವಾಸವೇ ಬೇಡ ಅಂತ ಅನ್ನೋದಕ್ಕೋಸ್ಕರವಾಗಿ ಮುಂದೆ ತತಸ್ತು ತೌ ವೃಟ್ಟಿ ಶತ್ರು ಬಭೂವ ಜ್ಯೇಷ್ಠೌ ಸುತೌ ಶೂರ ಸುತಸ್ಯ ನಿತ್ಯಂ ಅನ್ಯಾಸು ಚ ಪ್ರಾಹ ಸುತಾನುದಾರಾನ್ ದೇವಾವತಾರಾನ್ ವಸುದೇವ ಕಿಲ ಜಹ. ಆದ್ದರಿಂದ ವಸುದೇವ ಜ್ಯೇಷ್ಠ ಪುತ್ರರಾಗಿರತಕ್ಕಂಥ ಆ ಇಬ್ಬರು ಕೂಡ ಯಾದವರಿಗೆ ನಿತ್ಯ ವೈರಿಗಳಾಗ್ತಾ ಬಂದರು. ಯಾದವರನ್ನು ಕಂಡ್ರೆ ಆಗ್ತಾ ಇರಲಿಲ್ಲ ಅವರಿಗೆ. ಆ ರೀತಿಯಾಗಿ ಸರ್ವಜ್ಞನಾಗಿರತಕ್ಕಂತಹ ವಸುದೇವ ಮುಂದೆ ಇತರ ಪತ್ನಿಯರಲ್ಲಿ ದೇವತೆಗಳ ಅವತಾರ ಅವತಾರಕ್ಕೆ ಯೋಗ್ಯರಾಗಿರತಕ್ಕಂಥ ಮಕ್ಕಳನ್ನೇ ಪಡೆದ. ಹೀಗೆ ಅವರಿಬ್ಬರು ಕೂಡ ತಾಯಿಯ ಬಳಿಯೇ, ಮತ್ತೆ ಮುಂದೆ ಏನು ಅಂದ್ರೆ ತಾಯಿಯ ಬಳಿ ವಸುದೇವ ಮತ್ತೆ ಹೋಗಲೇ ಇಲ್ಲ ಅಂತದ್ದು ಕೂಡ. ಅಂದ್ರೆ ಅವರಿಬ್ಬರು ಅಷ್ಟು ಯಾದವರನ್ನ ಕಂಡ್ರೆ ದ್ವೇಷ ಮಾಡ್ಲಿಕ್ಕೆ ಕಾರಣ ಇದು ಒಂದು ಏನಂತ, ಅಪ್ಪ ಮತ್ತೆ ನಮ್ಮ ಹತ್ರ ಬರಲೇ ಇಲ್ಲ ಅನ್ನೋದಕ್ಕೋಸ್ಕರವಾಗಿಯೂ ಕೂಡ ಇದೊಂದು ಕಾರಣ. ಮುಂದೆ ಏರಿ ಈ ದೇವ ಆ ಪೃಥಿವೀನ್ ಗತಾತ್ತೆ ಸರ್ವೇ ಶಿಷ್ಯ ಸತ್ಯವತಿ ಸುತಸ್ಯ ವಿಷ್ಣೋರ್ ಜ್ಞಾನ ಪ್ರಾಪ್ತ ಸರ್ವೇ ಕಿಲ ಜ್ಞಾ ತಸ್ಮಾದ ಯೋಗ್ಯತಯಾ ಬಭೂ. ಭೂಮಿಗೆ ಇಳಿದು ಬಂದಂತ ದೇವಾಂಶ ಸಂಭೂತರೆಲ್ಲರೂ ಕೂಡ ವೇದವ್ಯಾಸ ದೇವರ ಶಿಷ್ಯರೇ ಆಗಿದ್ದಾರೆ. ಆದ್ದರಿಂದ ವಿಷ್ಣು ತತ್ವದ ಜ್ಞಾನವನ್ನು ಹೊಂದಿ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಮತ್ತೆ ಎಲ್ಲರೂ ಕೂಡ ಬಲ್ಲವರಾದರು. ಇಷ್ಟೆಲ್ಲ ಹೇಳಿ ಮುಂದೆ ಹೇಳ್ತಾರೆ, ದೇವಕಿಯ ಗರ್ಭದಲ್ಲಿ 6 ಜನ ಮಕ್ಕಳು ಹುಟ್ಟಿದ್ದಾರೆ, ಅವರು ಸತ್ತೋದ್ರು ಅನ್ನೋ ವಿಚಾರ. ಏನಂತ, ಮರೀಚಿಜ ಷಣ್ಮುನಯ ಬಭೂಭು ತೇ ದೇವಲಂ ಬ್ರಾಹ ಸಂಕರ್ಷ ಹೇತೋ ತಚ್ಚಾ ಪತಃ ಕಾಲನೇಮಿ ಪ್ರಸೂತ ಅವಧ್ಯತಾರ್ಥಂ ತಪಯೇವ ಚಕ್ರು. ಅಂದ್ರೆ ಏನು ಅಂದ್ರೆ, ಇವರು 6 ಜನ ಯಾರು ಅಂತಂದ್ರೆ ಅದರ ಹಿನ್ನೆಲೆಯನ್ನ ಮಧ್ವಾಚಾರ್ಯ ಎಲ್ಲೆಲ್ಲಿಯೂ ನಿಮ್ಗೆ ಸಿಗೋದಿಲ್ಲ ಅಂತ ಅದ್ಭುತವಾದ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ಮರೀಚಿ ಋಷಿಗಳಿಂದ ಹುಟ್ಟಿರ್ತಕ್ಕಂಥವರು 6 ಜನ ಮಕ್ಕಳು. ಅವರು ದೇವಲ ಮುನಿಯನ್ನ ತೆಳುವಾದ ದೇಹ, ಯಾರ್ದು ದೇವಲ ಋಷಿಗಳದು, ಅಂತಹ ತೆಳುವಾದಂತಹ ದೇಹವನ್ನ ನೋಡಿ ಹಾಸ್ಯ ಮಾಡಿದ್ರಂತೆ. ಹಾಸ್ಯ ಮಾಡಿ ಆ ಮುನಿಯ ಶಾಪದಿಂದ ಕಾಲನೇಮಿಯ ಮಕ್ಕಳಾಗಿ ಜನಿಸಿದರು. ದೇವಲ ಋಷಿಗಳು ಯಾವಾಗ ಶಾಪ ಕೊಟ್ಟರೋ ಆವಾಗ ಇವರೇನ್ ಮಾಡಿದ್ರು, ಕಾಲನೇಮಿ ಎಂಬತಕ್ಕಂತಹ ದೈತ್ಯನ ಮಕ್ಕಳಾಗಿ ಹುಟ್ಟಿ ಅಂತ ಹೇಳಿದ್ರು. ಆವಾಗ ಕಾಲನೇಮಿ ಎಂಬತಕ್ಕಂತಹ ದೈತ್ಯನ ಮಕ್ಕಳಾಗಿ ಹುಟ್ಟಿದ್ದಾರೆ, ದೈತ್ಯನ ಮಕ್ಕಳಾಗಿ ಹುಟ್ಟಿದ್ದಾರೆ. ಯಾಕೆ ನೋಡಿ, ಮರೀಚಿ ಋಷಿಗಳ ಮಕ್ಕಳಾದವರು ಕೇವಲ ಒಂದು ಕೃಷರಾದ ಋಷಿಗಳನ್ನ ನೋಡಿ ಅಪಹಾಸ್ಯ ಮಾಡಿದ್ದಕ್ಕಾಗಿ ಅವರೇನ್ ಮಾಡಿದ್ರು, ಕಾಲನೇಮಿ ಎಂಬತಕ್ಕಂತಹ ದೈತ್ಯನ ಮಕ್ಕಳಾಗಿ ಹುಟ್ಟಬೇಕಾಯಿತು. ಅದು ದೇವಲ ಋಷಿಗಳನ್ನ ನೋಡಿ ಅಪಹಾಸ್ಯ ಮಾಡಿದ್ದರಿಂದ. ಆದ್ರೆ ಬ್ರಹ್ಮದೇವರನ್ನ ಕುರಿತು ತಪಸ್ ಮಾಡಿದ್ರು. ಏನು ಅಂತ, ಅವಧ್ಯತ ಅರ್ಥಂ ತಪಯೇವ ಚಕ್ರು, ಅವಧ್ಯತ್ವಕ್ಕೆ ಆವಾಗ ಬ್ರಹ್ಮದೇವರು ಅವರಿಗೆ ಅವಧ್ಯತ್ವವನ್ನು ಕೊಟ್ರು ಅಂತ ಈ ರೀತಿಯಾಗಿ ಹೇಳ್ತಾರೆ. ಅಲ್ಲಿ ಇನ್ನೊಂದು ಮಾತು ಮುಖ್ಯವಾಗಿ ಗಮನಿಸಬೇಕು, ಏನು ಅಂತಂದ್ರೆ, ಮತ್ತೆ ಇವರಿಗೆ 6 ಜನರಿಗೆ ಹೆಸರೇನು ಅಂದ್ರೆ, ಸ್ಮರ, ಉದ್ಗೀತ, ಪರಿಶ್ವಂಗ, ಪತಂಗ, ಶುದ್ರಭೃತು ಮತ್ತು ಗ್ರಿಣಿ ಅಂತ 6 ಜನರ ಹೆಸರು, ಮರೀಚಿಗಳ ಮಕ್ಕಳ ಹೆಸರು. ಅವರು ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ಈ ಮತ್ತೆ ಕಾಲನೇಮಿ ಯಾರು ಅಂತನ್ನೋದನ್ನ ನೋಡಿದಾಗ, ಕಾಲನೇಮಿ ಯಾರು ಅಂತಂದ್ರೆ, ಈ ಹಿರಣ್ಯಕಶ್ಯಪು ಇದ್ದಾನಲ್ಲ ಅವನ ತಮ್ಮನಾಗಿರತಕ್ಕಂತ ಹಿರಣ್ಯಾಕ್ಷ ಇದ್ದಾನಲ್ಲ ಅವನ ಮಕ್ಕ ಮಗ ಈ ಕಾಲನೇಮಿ ಎಂಬತಕ್ಕಂಥವನು ಯಾರು ಅಂದ್ರೆ ಹಿರಣ್ಯಾಕ್ಷನ ಮಗ, ಅವನ ಮಕ್ಕಳಾಗಿ ಹುಟ್ಟಿದ್ದಾರೆ. ಹಾಗಾಗಿ ಏನಾಯ್ತು, ಬ್ರಹ್ಮದೇವರು ಅಲ್ಲೆಲ್ಲ ಆ ಸಮಯದಲ್ಲಿ ಏನು, ಹಿರಣ್ಯಕಶ್ಯಪು ಜಂಗುರ ಸಾರಿಸಿದ್ದ, ನನ್ನನ್ನೇ ಕುರಿತು ತಪಸ್ ಮಾಡ್ಬೇಕು ಅಂತ. ಇವ್ರು ನೋಡಿದ್ರೆ ಯಾರ್ಯಾರನ್ನ ಕುರಿತು ತಪಸ್ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ, ನನ್ನ ತಮ್ಮನ ಮಕ್ಕಳಿಗೆ ಉಳಿದವರು ಏನು, ಈಗ ತನ್ನ ತಮ್ಮನ ಮಕ್ಕಳೇ ನನ್ನ ಮಾತು ಕೇಳಲ್ಲ ಅಂದ್ಮೇಲೆ ಉಳಿದವರು ಯಾಕೆ ಮಾತು ಕೇಳ್ತಾರೆ ಅಂತ ಕೋಪ. ಆದ್ದರಿಂದ ಹಿರಣ್ಯಕಶ್ಯಪು ಬಂದು ಶಾಪ ಕೊಡ್ತಾನೆ, ನಿಮ್ಮ ಅಪ್ಪನೇ ನಿಮ್ಮನ್ನ ಕೊಲ್ಲಲಿ. ದಾತಾ ಪ್ರದಾ ಜ್ವರ ಮೇಷಾಂತ ಶಶಾಪತಾಂಶ
ಏನಾಯಿತು ಅಂದ್ರೆ ಮುಂದೆ ದುರ್ಗಾ ತದಾ ತನ್ವವ ಪ್ರಚೋದಿತ ಪ್ರಸ್ವಾಪಯಿತ್ವ ಪ್ರಚಕರ್ಷಕಾಯಾತ್ ಕ್ರಮಾತ್ ಸಮಾವೇಶದ ಆಶುಗ ದೇವಕೀಂ ಗರ್ಭಾಶಯೇ ತನ್ಯಹನಚ್ಚಕಂ ಸಹ. ಅಂದ್ರೆ ಇಲ್ಲಿ ಒಂದು ಬ್ರಹ್ಮದೇವರ ಮಾತನ್ನೇನೋ ಸತ್ಯ ಮಾಡಬೇಕಾಗಿತ್ತು, ಹಿರಣ್ಯಕಶಿಪ ಮಾತು ಯಾಕೆ ಸತ್ಯ ಮಾಡಬೇಕಾಗಿತ್ತು ಅಂತಂದ್ರೆ ಹಿರಣ್ಯಕಶಿಪುವಿಗೆ ಶಾಪ ಕೊಡುವ ಸಾಮರ್ಥ್ಯವನ್ನು ಕೊಟ್ಟಂತೆ ಬ್ರಹ್ಮದೇವರು. ಈಗ ಬ್ರಹ್ಮದೇವರ ಮಾತು ಸತ್ಯ ಆಗ್ಬೇಕು ಅಂದ್ರೆ ಹಿರಣ್ಯಕಶಿಪ ಮಾತು ಸತ್ಯ ಆಗ್ಬೇಕು. ಇದನ್ನು ಸತ್ಯ ಮಾಡ್ಲಿಕ್ಕೆ ಹೋದ್ರೆ ಬ್ರಹ್ಮದೇವರು ಅವತ್ಯರಾಗ್ರೆ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಎರಡು ವಿರುದ್ಧವಾದದ್ದು, ಆ ಎರಡು ವಿಧ ವಿರುದ್ಧವಾದದ್ದನ್ನು ಸರಿಪಡಿಸಿದರೆ ಮಾತ್ರ ಬ್ರಹ್ಮದೇವರ ಮಾತು ಸತ್ಯ ಆಗುತ್ತೆ ಅಂತ ತಿಳಿದುಕೊಂಡು ಪರಮಾತ್ಮ ಏನ್ ಮಾಡಿದ, ದುರ್ಗಾದೇವಿಗೆ ಆಜ್ಞೆ ಮಾಡಿದ. ಏನು ಅಂತ ಆಜ್ಞೆ ಮಾಡಿದ, ಅವರ ದೇಹದಿಂದ ಅವರನ್ನ ಬೇರ್ಪಡಿಸಿ ಈ ದೇವಕಿ ಗರ್ಭದಲ್ಲಿ ಇಡು. ಆಗ ದೇವಕಿ ಏನ್ ಮಾಡ್ತಾಳೆ, 9 ತಿಂಗಳಾದ್ಮೇಲೆ ಪ್ರಸವಿಸ್ತಾಳೆ. ಆಗ ತಕ್ಷಣ ಮತ್ತೆ ಆ ಜೀವವನ್ನು ತೆಗೆದುಕೊಂಡು ಅದೇ ದೇಹದಲ್ಲಿ ಇಟ್ಟುಬಿಟ್ರೆ ಆವಾಗ ಬ್ರಹ್ಮದೇವರ ವರ ಸತ್ಯವಾಯ್ತು, ಸಾಯಲ್ಲ ಅಂತ. ಅಪ್ಪನೇ ಕೊಲ್ಲಿ ಅಂತ ಅನ್ನೋದಕ್ಕೆ ಅದೇ ಕಾಲನೇ ಇಲ್ಲಿ ಕಂಸನಾಗಿ ಹುಟ್ಟಿದ್ದಾನೆ. ಆದ್ರೆ ಅವನೇ ಕೊಂದು ಬಿಟ್ರೆ ಅಪ್ಪನೇ ಕೊಂದಂತೂ ಆಯ್ತು, ಬದುಕಿದಾಗೂ ಆಯ್ತು ಅಪ್ಪನೇ ಕೊಂದಂತೂ ಆಯ್ತು. ಎರಡನ್ನ ಸತ್ಯ ಮಾಡ್ಲಿಕ್ಕಾಗಿ ವ್ಯವಸ್ಥೆ ಮಾಡಿದ್ದಾರೆ. ಆವಾಗ ದೇವಕಿಯ ಗರ್ಭದಿಂದ ಅವ್ರು ಹುಟ್ಟಿದ್ರಲ್ಲ 6 ಜನ, ಅವರ ಹೆಸರೇನು? ಕೀರ್ತಿಮಾನ್, ಸುಷೇಣ, ಭದ್ರಸೇನ, ರುಜು, ಸಂವರ್ಧನ, ಭದ್ರ ಅಂತ 6 ಜನರ ಹೆಸರು. 6 ಜನರು ಕೂಡ ಹೀಗೆ ಹುಟ್ಟಿದ್ದಾರೆ. ಅದಕ್ಕೆಲ್ಲ ಬೇರೆ ಬೇರೆ ಅರ್ಥನೇ ಇದೆ. ಅವರಿಗೆ ಆ ಹೆಸರು ಯಾಕೆ ಬಂತು, ಭದ್ರಸೇನ ಅಂತ ಯಾಕೆ ಬಂತು, ಭದ್ರ ಅಂತ ಯಾಕೆ ಬಂತು, ಸಂಭಮರ್ಥನ ಅಂತ ಯಾಕೆ ಬಂತು, ಇದಕ್ಕೆಲ್ಲ ಬೇರೆ ಬೇರೆ ಅರ್ಥ ಇದೆ. ಇರ್ಲಿ, ಒಟ್ಟಿನಲ್ಲಿ ಇಷ್ಟನ್ನ ತಿಳಿದುಕೊಂಡಾಗ ಮುಂದಿನ ಮಾತು ಹೇಳ್ತಾರೆ. ತದಾ ಮುನಿ ಇಂದ್ರ ಸಂಯುತ ಸದೋ ವಿಧ ವಿಧಾತುರುತ್ತಮಂ ಸ ಪಾಂಡು ರಕ್ತು ಮೈಚತ್ ನೈವಾರಯಂಶ್ಚತೆ ತದಾ. ಆ ಸಮಯದಲ್ಲಿ ಮುನೀಂದ್ರದಿಂದ ಒಡಗೂಡಿಕೊಂಡು ಬ್ರಹ್ಮದೇವರ ಉತ್ತಮವಾದ ಸಭೆಗೆ ಹೋಗಬೇಕು ಅಂತ ಹೇಳಿ ಪಾಂಡುರಾಜ ಅಪೇಕ್ಷೆ ಪಟ್ಟ. ಪಾಂಡುರಾಜ ಅಂದ್ರೆ ಇಲ್ಲಿ ತನಕ ಅವರು 6 ಜನ ಹೋದರು ಅಂತ ಅನ್ನೋದನ್ನ ನಿಲ್ಲಿಸಿದ್ರು. ಇನ್ನ ಮುಂದೆ ನೆಕ್ಸ್ಟ್ ಯಾರು? ಅಲ್ಲ, ಬಲರಾಮ. ಆ 6 ಜನ ಸತ್ತ ನಂತರ ಬಲರಾಮ ಹುಟ್ಟೋದಕ್ಕಿಂತ ಮಧ್ಯದಲ್ಲಿ ಮತ್ತೊಂದು ಕಥೆಯನ್ನು ಹೇಳ್ತಾರೆ. ಪಾಂಡುರಾಜನಿಗೆ ಮುನಿಗಳು ಆಜ್ಞೆ ಮಾಡ್ತಾರೆ ಏನಂತ, ಅವನು ಬ್ರಹ್ಮದೇವರ ಸಭೆಗೆ ಹೋಗಬೇಕು ಅಂತ ಹೊರಟ. ಯಾರು? ಪಾಂಡುರಾಜ. ಬ್ರಹ್ಮ ಸಭೆಗೆ ಹೋಗಬೇಕು ಅಂತ ಹೊರಟಾಗ ಮುನಿಗಳು ಅವನ್ನು ತಡೆದ್ರು. ಏನಂತ, ನೀನು ಮಕ್ಕಳಿಲ್ಲದೆ ಇದ್ದವನು ಬರಬೇಡ ಅಂತ ತಡೆದು ಬಿಟ್ರು. ಯದರ್ಥಮೇಶ ಜಾಗ್ಯತೆ ಪುಮಂಗಿತಸ್ಯ ಸೋಕೃತೇ ಶುಭಂ ಗತಿಂ ತು ಬ್ರಜೇ ಧ್ರುವಂ ತಥೋನ್ಯವಾರಯತು. ಅಂದ್ರೆ ನೀನು ಮಕ್ಕಳಿಲ್ಲ ಅದರಿಂದ ಬರಬೇಡ ಅಂತ ಹೇಳ್ಬಿಟ್ರು. ಎಲ್ಲರೂ ಕೂಡ ಇಲ್ಲಿ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಮಕ್ಕಳು ಇಲ್ಲಿದ್ರೆ ಸದ್ಯತಿ ಇಲ್ಲ ಅಂತನ್ನತಕ್ಕಂಥದ್ದೇನಿದೆಯಲ್ಲ, ಈ ವಾಕ್ಯವನ್ನು ಇಟ್ಟುಕೊಂಡೇ ಹೊರಟು ಬಿಟ್ಟಿದ್ದಾರೆ. ಅಲ್ಲಿ ಶ್ರೀಮದ್ ಆಚಾರ್ಯ ಅದ್ಭುತವಾದ ನಿರ್ಣಯ ಕೊಡ್ತಾರೆ. ಹಂಗಲ್ಲ, ಮಕ್ಕಳಿಲ್ಲದೆ ಇದ್ದವರಿಗೆ ಸದ್ಗತಿ ಇಲ್ಲ ಅಂತ ಹೇಳೋದಾಗಿದ್ರೆ ಎಷ್ಟೋ ಜನ ಮಕ್ಕಳಿಲ್ಲದೆ ಇದ್ದವರಿಗೆ ಸದ್ಗತಿ ಆಗಿದೆಯಲ್ವಾ? ಈಗ ಸದ್ಗತಿ ಮಕ್ಕಳು ಅಂದ್ರೆ ಏನು, ಒಳ್ಳೆ ಮಕ್ಕಳು ಅಂತ ಅರ್ಥ. ಹಂಗಾದ್ರೆ ಈಗ ಧೃತರಾಷ್ಟ್ರದ 100 ಜನ ಮಕ್ಕಳು ಇರ್ಲಿಲ್ವೇ, ಅವರಿಗೆಲ್ಲ ಸದ್ಗತಿ ಆಗ್ಲಿಲ್ವೇ, ಇವೆಲ್ಲ ಅರ್ಥ ಏನು? ಅದಕ್ಕೆ ಒಳಗಿನ ಅಭಿಪ್ರಾಯ ಇಷ್ಟು. ಏನು ಅಂದ್ರೆ, ಮಕ್ಕಳಿಲ್ಲ ಅದಿದ್ದವರಿಗೆ ಸದ್ಗತಿ ಇಲ್ಲ, ಅಪುತ್ರಸ್ಥ ಗತಿರ್ನಾಸ್ತಿ ಅಂತ ವಾಕ್ಯ ಉಂಟಲ್ವಾ? ಅಂದ್ರೆ ಅವರ ಅಭಿಪ್ರಾಯ ಇಷ್ಟು. ಮಕ್ಕಳನ್ನ ಹಡಿಯಲಿಕ್ಕಾಗಿ ಏನೇ ಪ್ರಪಂಚದಲ್ಲಿ ಏನು ಹುಟ್ಟಿರ್ತಾರೆ ಅವನ್ ಅಲ್ಲ, ದೇಶದ ರಕ್ಷಣೆಗಾಗಿ, ದೇಶದ ಧರ್ಮದ ರಕ್ಷಣೆಗಾಗಿ ಮಕ್ಕಳು ಉಪಯೋಗ ಬೀಳುವಂತಿದ್ದರೆ ಆ ಮಕ್ಕಳನ್ನ ಪಡೆಯದೆ ಹಾಗೆ ಹೋದ್ರೆ ಅದು ದೋಷ. ಹಾಗೆ ಪಾಂಡುರಾಜನಿಂದ ಮಕ್ಕಳು ಹುಟ್ಟಬೇಕಾಗಿದೆ, ಆ ಮಕ್ಕಳಿಂದ ದೇಶ ಉದ್ಧಾರ ಆಗ್ಬೇಕಾಗಿದೆ, ಧರ್ಮ ಉಳಿಬೇಕಾಗಿದೆ, ಅದಕ್ಕೋಸ್ಕರ ನೀನು ಆ ಕೆಲಸ ಮಾಡದೆ ಧರ್ಮ ಸಭೆಗೆ ಬರೋ ಹಂಗಿಲ್ಲ ಅಂತ ಅಭಿಪ್ರಾಯದಿಂದ ಹೇಳಿದ್ರೆ ಹೊರತು ಮಕ್ಕಳಿಂದ ಸದ್ಗತಿ ಇಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಶ್ರೀಮದ್ ಆಚಾರ್ಯ ಬರೆದ್ರು, ಯದರ್ಥ ಮೇಷ ಜಾಯತೆ, ಸಾಧಕನಾಗಿರತಕ್ಕಂಥವನು ಯಾವ ಉದ್ದೇಶದಿಂದ ಅವತರಿಸುತ್ತಾನೋ ಅದನ್ನು ಪೂರೈಸದಿದ್ದರೆ ಅವನಿಗೆ ಸದ್ಗತಿ ಇಲ್ಲ. ಶುಭಂ ಗತಿಂ ಧ್ವಂ ತಥೋ ಕಾಕಿ ಮುನಿಗಳು ತಡೆದು ಪ್ರಧಾನವು ನಿಯೋಕ್ತಮತ್ತೂವ ಪಾಂಡುರೇಶ ತದ್ವಿನ ಮತಸ್ಯ ತದ್ಗತಿ. ಆವಾಗ ಏನ್ ಮಾಡ್ಬೇಕು ಮತ್ತೆ ಪಾಂಡುರಾಜ? ಮತ್ತೇನ್ ಅಲ್ಲ, ಅಲ್ಲಿ ಒಂದು ಶಾಪ ಇತ್ತು ಅವನಿಗೆ. ಹಿಂದಕ್ಕೆ ನೀನು ಕೇಳಿದ್ದೀನಿ, ಏನು ಕಿಂದಮ ಋಷಿಗಳಿಂದ ಶಾಪವನ್ನ ಪಡೆದ್ರು, ಆದ್ದರಿಂದ ನಿನ್ನ ಪತ್ನಿಯ ಸಂಘವಾದಾಗ ನಿನಗೆ ಮರಣ ಬರ್ಲಿ ಅಂತ. ಮತ್ತೆ ಹಾಗಿರುವಾಗ ಇವನೇ ಮಕ್ಕಳಾಗೋ ಯೋಗನೇ ಇಲ್ಲ.
ಮತ್ತೆ ಇನ್ನ ಮಕ್ಕಳಾದ ಯೋಗ ಇಲ್ಲ ಅಂತ ತಪಸ್ಸಿಗೆ ಬಂದಿದ್ರು. ಮತ್ತೆ ಮುನಿಗಳ ಜೊತೆಗೆ ಅವನಿಗೆ ಮಕ್ಕಳನ್ನ ಪಡೆಯುವ ಅರ್ಹತೆಯನ್ನೇ ಕಳ್ಕೊಂಡ ಮೇಲೆ ಇನ್ನ ಮುನಿಗಳ ಜೊತೆಗೆ ಹೋಗ್ಲಿಕ್ಕೆ ಏನ್ ಅಡ್ಡಿ? ಆ ಮುನಿಗಳು ಯಾಕೆ ತಡಿಬೇಕಾಗಿತ್ತು? ಅಂದ್ರೆ ಮಕ್ಕಳಿಲ್ಲ ಅನ್ನುವ ಕಾರಣಕ್ಕಾಗಿ ಅಲ್ಲ ಅಂತ ಹೇಳಿದ್ರಿ. ಅಲ್ಲ ಅಂದ್ಮೇಲೆ ಇವನೇ ಮಕ್ಕಳು ಪಡೆಯ ಯೋಗ್ಯತೆ ಇಲ್ಲ, ಅಂದಮೇಲೆ ಅವನ ಪತ್ನಿಯ ಸಂಘ ಮಾಡಿದ ಕೂಡ ಸತ್ತು ಹೋಗ್ತಾನೆ ಅಂತ ಶಾಪ ಆಗಿದೆ. ಮತ್ತೆ ಹಂಗಿದ್ರೆ ಮುನಿಗಳ ಜೊತೆ ಕರ್ಕೊಂಡು ಹೋಗ್ಬೇಕಾಗಿತ್ತು, ತಡೆದ್ರೆ ಯಾಕೆ? ಅಷ್ಟು ಗೊತ್ತಿಲ್ವ ಮುನಿಗಳಿಗೆ, ಜ್ಞಾನಿಗಳಲ್ವಾ ಅಂತಂದ್ರೆ ಹಾಗಲ್ಲ. ಮಕ್ಕಳನ್ನ ಪಡೆಯುವ ಯಾವ ಹೆಂಡತಿ ಇದ್ದಾಳೋ ಅವಳಿಗೆ ಮಂತ್ರದ ಬಲ ಇದೆ. ದೂರ್ವಾಸರು ಮಂತ್ರಗಳನ್ನು ಪಡೆ, ಆ ಮಂತ್ರದಿಂದ ಮಕ್ಕಳನ್ನು ಪಡಿಬೇಕಾದ್ರೆ ಪತಿಯ ಅನುಜ್ಞೆ ಬೇಕು. ಆ ಪತಿಯ ಅನುಜ್ಞೆ ಇಲ್ಲದೆ ಇದ್ರೆ ಮಕ್ಕಳನ್ನು ಪಡೆದ್ರೆ ಅದುವೇ ವಿಚಾರ ಆಗುತ್ತೆ. ಪತಿಯ ಆಜ್ಞೆಯಿಂದ ಮಂತ್ರಗಳಿಂದ ಮಕ್ಕಳನ್ನು ಪಡೆದ್ರೆ ದೋಷ ಅಲ್ಲ. ಹಾಗಾಗಿ ಕುಂತಿದೇವಿ ಮಂತ್ರದಿಂದ ದೇವತೆಗಳನ್ನು ಕರೆದು ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡಿಬೇಕಾದ್ರೆ ಅದಕ್ಕೆ ಒಂದು ಅನುಜ್ಞೆ ಕೊಡಬೇಕಾಗಿತ್ತು. ಅದು ಮಹಾ ದೊಡ್ಡ ಸಾಧನೆ. ಅದಕ್ಕೋಸ್ಕರವಾಗಿ ನಿಂತು ಅನುಜ್ಞೆ ತೊಟ್ಟು ಅವರಿಗೆ ಮಕ್ಕಳನ್ನು ಪಡೆದು ಆನಂತರ ಬಾ ಅಂತ ಅನ್ನುವುದಕ್ಕಾಗಿ ನೆವಾರಿಗೆ ತಡೆದರು ಅಂತ ಅದಕ್ಕೆ ಹೇಳ್ತಾರೆ. ಪ್ರಧಾನ ದೇವತಾ ಜನವು ದೊಡ್ಡ ದೊಡ್ಡ ದೇವತೆಗಳು ಬರ್ಬೇಕಾದ್ರೆ ಮತ್ತೆ ಆ ಅನುಮತಿ ಇಲ್ಲದೆ ಬರುವಂಗಿಲ್ಲ. ಈಗ ಸಾಮಾನ್ಯ ಒಬ್ರು ಮನೆಗೆ ಹೋಗ್ಬೇಕಾದ್ರೆ ನಾವ್ ಹೇಳ್ತೀವಿ ಯಾಕ್ರಿ ಬರ್ಲಿಲ್ಲ ಅಂದ್ರೆ, ಅವ್ರು ಒಂದು ಆಮಂತ್ರಣ ಕೂಡ ಕೊಟ್ಟಿಲ್ಲ, ನಾವ್ ಹೆಂಗ್ ಬರೋದು? ಅವ್ರ ಆಮಂತ್ರಣ ಕೊಟ್ರೆ ನಾವು ಬರ್ತೇವೆ, ಸುಮ್ ಸುಮ್ನೆ ಬರ್ಲಿಕ್ಕೆ ಆಗುತ್ತಾ? ಈಗ ಸ್ವಾಮಿಗಳು ನಮ್ಮ ಮನೆಗೆ ಬರ್ಬೇಕಾದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರ ಹತ್ರ ಹೋಗಿ ಎರಡು ತೆಂಗಿನಕಾಯಿ ಇಟ್ಟು ಸ್ವಾಮಿ ನೀವು ನಮ್ಮ ಮನೆಗೆ ಬರ್ಬೇಕು ಅಂತ ಕೇಳಿದ್ರೆ ಅವ್ರು ಬರ್ತಾರೆ. ಸುಮ್ ಸುಮ್ನೆ ನೀವ್ ಯಾಕ್ರಿ ಬರ್ಲಿಲ್ಲ ನಮ್ಮ ಮನೆಗೆ ಅಂತ ಕೇಳಿದ್ರೆ ಅವಳ ಹತ್ರ, ಸ್ವಾಮಿ ನಾನು ಎದುರು ನೋಡ್ತಾ ಇದ್ದೆ ನಿನ್ನೆ, ಏ ನೀವ್ ಹೇಳಿಲ್ಲಲ್ಲ, ಏ ಹೇಳ್ಬೇಕಾ ಹಂಗೆ ಬರಬಾರ್ದ ಅಂತ ಕೇಳ್ಬಿಟ್ರೆ ದೊಡ್ಡವ್ರಿಗೆ ಹೇಳೋರು. ಸಾಮಾನ್ಯ ವ್ಯಕ್ತಿಗಳಿಗೆ ಹಾಗೆ ಹೇಳ್ಬಹುದು. ಹಾಗೆ ದೇವಾಲಯದ ದೇವತೆಗಳು ನಿನ್ನ ಹೆಂಡತಿಯಲ್ಲಿ ಅವತಾರ ಮಾಡ್ತಾರೆ ಅಂದ್ಮೇಲೆ ಅದಕ್ಕೊಂದು ಆಹ್ವಾನ ಕೊಡ್ಬೇಕಲ್ವಾ, ಅನುಮತಿ ಕೊಡ್ಬೇಕಲ್ವಾ ಅಂತ ಈ ರೀತಿಯಾಗಿ ಹೇಳಿದ್ರೆ ಅದಕ್ಕೋಸ್ಕರವಾಗಿ ಹೇಳಿದ್ರು. ಸಂತ ಅಂದ್ರೆ ಪಾಂಡುರಾಜನ ಅವತಾರ ಮುಖ್ಯ ಕಾರ್ಯ ಏನು ಅಂದ್ರೆ ಸಾಕ್ಷಾತ್ ಸಂತತಿಯನ್ನ ಪಡೆಯುವುದು ಅಲ್ಲ, ಅಂತ ಸಂತತಿಯನ್ನು ಪಡೆಯಲಿಕ್ಕೆ ತನ್ನ ಪತ್ನಿಗೆ ಆದೇಶ ನೀಡುವುದೇ ಪ್ರಧಾನ ಕಾರಣ. ಅದಕ್ಕೋಸ್ಕರವಾಗಿ ಅದನ್ನು ಪೂರೈಸದೆ ಸದ್ಗತಿ ಇಲ್ಲ ಅಂತ ಅಷ್ಟೇ ಅಭಿಪ್ರಾಯವೇ ಹೊರತು ಮತ್ತೊಂದಲ್ಲ. ಅಥವಾ ಅನ್ಯತಾಸು ತಾನೃತೆ ವ್ರಜಂತಿ ಸದ್ಗತಿ ನರಾಹ ತತ ಇವ ಧರ್ಮ ಭೂಷಣ ಜಗಾದ ಸಂಜಕಾಸುತ. ಇಲ್ಲದಿದ್ದರೆ ಮಕ್ಕಳಿಲ್ಲದಿದ್ದರೂ ಕೂಡ ಜನ ಸದ್ಗತಿಯನ್ನು ಪಡೆಯುತ್ತಾರೆ. ಸಂಧ್ಯಾವಳಿಯ ಮಗನಾಗಿರತಕ್ಕಂಥ ಧರ್ಮಭೂಷಣ ಅಂತ ಇತಿಹಾಸದಲ್ಲಿ ಒಬ್ಬನಾಗಿ ಹೋಗಿದ್ದಾನೆ. ಅಂತ ಧರ್ಮಭೂಷಣ ಅವನಿಗೆ ಸದ್ಗತಿ ಇಲ್ಲ, ಸದ್ಗತಿಗೆ ಹೇಗೆ ತೆರಳಿದ? ಹಾಗಾದ್ರೆ ಸಂಧ್ಯಾವಳಿಯ ಮಗ ಧರ್ಮಭೂಷಣ ಅವನು ತನಗೆ ಮಕ್ಕಳಿಲ್ದೇನೆ ಅವನು ಸದ್ಗತಿಯನ್ನು ಪಡೆದ, ಮತ್ತೆ ಹಾಗಾದ್ರೆ ಇದರ ಅಭಿಪ್ರಾಯ ಏನು ಅನ್ನತಕ್ಕಂಥದ್ದು. ಇವನು ಯಾರು ಅಂತ ಕೇಳಿದ್ರೆ, ಮತ್ತೆ ಧರ್ಮಭೂಷಣ ಅಂದ್ರೆ ಯಾರು ಅಂದ್ರೆ, ಎಲ್ಲ ಏಕಾದಶಿಯೇ ಮೊದಲಾಗಿರತಕ್ಕಂಥ ಅದ್ಭುತ ವ್ರತವನ್ನ ಮಾಡಿರ್ತಕ್ಕಂಥ ರುಕ್ಮಾಂಗದ ಇದ್ದಾನಲ್ಲ, ಆ ರುಕ್ಮಾಂಗದನ ಮಗನೇ ಇವನು. ಇವನ ಹೆಸರೇನು? ರುಕ್ಮಾಂಗದ. ಇವನು ಧರ್ಮಾಂಗದ ಅಂತ. ಮತ್ತೆ ಧರ್ಮಭೂಷಣ ಅಂತ ಹೇಳಿದ್ರಲ್ವಾ ಅಂದ್ರೆ, ಧರ್ಮಾಂಗದನಿಗೆ ಧರ್ಮಭೂಷಣ ಅಂತ ಮತ್ತೊಂದು ಹೆಸರಿತ್ತು. ಆದ್ದರಿಂದ ರುಕ್ಮಾಂಗದನಂತೆ ವ್ರತವ ಮಾಡಲರಿಯೇ ಅಂತ ಹೇಳೋದಕ್ಕೆ ಇದೇ ಅರ್ಥ. ಇಂಥ ರುಕ್ಮಾಂಗದ ಏಕಾದಶಿ ಉಪವಾಸವನ್ನು ಪ್ರಾಣಿಗಳಿಗೊಂದು ಹುಲ್ಲು ಕೂಡ ಕೊಡ್ತಿರ್ಲಿಲ್ಲ. ಅಂಬರೀಷ ಮಹಾರಾಜನಿಗಿಂತಲೂ 10 ಪಟ್ಟು ಶ್ರೇಷ್ಠವಾದ ವ್ರತ ರುಕ್ಮಾಂಗದ ಅಂತ. ರುಕ್ಮಾಂಗದನ ಮಗನೇ ಧರ್ಮಾಂಗದ, ಧರ್ಮಾಂಗದನೇ ಧರ್ಮಭೂಷಣ. ಆ ಧರ್ಮಭೂಷಣನ ಹೆಂಡತಿಯಾರರು ಅಂತ ಕೇಳಿದ್ರೆ ಸಂಧ್ಯಾವಳಿ ಅಂತ. ಸಂಧ್ಯಾವಳಿ ಮತ್ತು ಧರ್ಮಾಂಗದರಲ್ಲಿ ಮತ್ತೆ ಮಕ್ಕಳೇ ಇಲ್ಲ ಅವರಿಗೆ. ಮಕ್ಕಳಿಲ್ಲದಿದ್ದರೂ ಅವರಿಗೆ ಸದ್ಗತಿ ಆಯಿತು, ಹಂಗಂದ್ರೆ ಅವರಿಗೆ ಹೆಂಗಾಯಿತು? ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗುತ್ತೆ ಅಂತನ್ನುವ ಒಂದು ಅದ್ಭುತವಾದ ದೃಷ್ಟಾಂತವನ್ನು ಇಲ್ಲಿ ಕೊಡ್ತಾರೆ. ಆದ್ದರಿಂದ ಅವನ ಅಲ್ಲ, ಅವನು ಪರಮ ವೈಷ್ಣವ ಶಿರೋಮಣಿ ರುಕ್ಮಾಂಗದ. ಅವನ ಪ್ರಜೆಗಳು ಯಾರೂ ನರಕಕ್ಕೆ ಹೋಗ್ತಿರಲಿಲ್ಲ. ಅದ್ಭುತ, ಅವನ್ ನರಕಕ್ಕೆ ಹೋಗೋದಲ್ಲ, ಅವನ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಜೆಗಳು ನರಕಕ್ಕೆ ಹೋಗ್ತಿರ್ಲಿಲ್ಲ ಅಂದ್ರೆ ಮಗ ನರಕಕ್ಕೆ ಹೋಗ್ತಾನ? ಆದ್ದರಿಂದ ಅವನ ರಾಜ್ಯದಲ್ಲಿ ಆಳಿದ ಒಬ್ಬನೇ ಒಬ್ಬ ಪ್ರಜೆಗಳ ನರಕಕ್ಕೆ ಬರಲಿಲ್ಲ ಅಂತ ಯಮ ಬ್ರಹ್ಮದೇವರ ಹತ್ರ ಇದನ್ನು ಕೊಡ್ತಾನಂತೆ, ರಿಪೋರ್ಟ್ ಕೊಡ್ತಾನಂತೆ. ಆದ್ದರಿಂದ ಅವರು ಏನ್ ಮಾಡಿಬಿಟ್ರು ಅಂದ್ರೆ, ಏಕಾದಶಿ ಅಲ್ಲಿ ಕೊನೆಗೆ ಅದಕ್ಕೆಲ್ಲ ಮತ್ತೆ ಇದೆ ಏನು ಅಂತಂದ್ರೆ, ಯಾರನ್ನ ಬಿಟ್ಟು ಮತ್ತೆ ಮೋಹಿನಿ ಎಂಬತಕ್ಕಂಥವಳು ಬಿಟ್ಟು ವ್ರತ ಭಂಗ ಮಾಡಬೇಕು ಅಂತ ಆದರೂ ಆಗ್ಲಿಲ್ಲ. ಆದ್ದರಿಂದ ಅದು ಮೋಹಿನಿ ವ್ರತ ಅಂತ ಪ್ರಸಿದ್ಧವಾಗಿ ಹೋಯಿತು. ಹೀಗೆ ಒಟ್ಟಿನಲ್ಲಿ ಮಕ್ಕಳಿಲ್ಲ ಅಂತನ್ನುವ ಅಭಿಪ್ರಾಯ ಸರ್ವತ್ರ ಅಲ್ಲ ಅಂತನ್ನೋದನ್ನ ತಿಳ್ಕೊಂಡಾಗ, ತದಾ ಕನಿಷ್ಠ ರಾಕ್ಷಸ ಬಬು ಗುರೀಂದ್ರ ಜಿನ್ಮುಖ ವಿಚಿತ್ರ ವೀರ್ಯ ನಂದ ನಂದನ ಪ್ರಿಯೋದರೇಹಿ ಗರ್ಭಗಾಹ. ಅಂದ್ರೆ ಆ ವೇಳೆಗೆ ಕಲಿ ಮತ್ತು ಇಂದ್ರಜಿತ್ ಮೊದಲಾಗಿರತಕ್ಕಂಥ ರಾವಣನ ಸಂದರ್ಭದಲ್ಲಿರ್ತಕ್ಕಂಥ ದೈತ್ಯರು ಏನಿದ್ದಾರೆ, ಆ ರಾಕ್ಷಸರು ಅವರು ಧೃತ
ಮಾಡಿದರು. ಕಲಿ ಮೊದಲಾಗಿರತಕ್ಕಂಥ ಎಲ್ಲ ರಾಕ್ಷಸರು ಕೂಡ ಏನ್ ಮಾಡಿದ್ರು, ಆ ಧೃತರಾಷ್ಟ್ರನ ಪತ್ನಿಯಾದಂತಹ ಗಾಂಧಾರಿಯಲ್ಲಿ ಅವರೆಲ್ಲರೂ ಕೂಡ ಪ್ರವೇಶ ಮಾಡಿದರು. ಆವಾಗ ಯಾಕೆ ಅಂತಂದ್ರೆ, ಅವರು ವೇದವ್ಯಾಸ ದೇವರು ಒಮ್ಮೆ ಅಂದ್ರೆ ಆ ದೈತ್ಯರು ಒಳಗೆ ಪ್ರವೇಶ ಮಾಡ್ಬೇಕಾದ್ರೆ ಏನಾದ್ರೂ ಒಂದು ಕಾರಣ ಇರ್ಬೇಕಲ್ಲ, ಅಂತಹ ಗಾಂಧಾರಿ ಪತಿವ್ರತ ಶಿರೋಮಣಿ ಅವಳು, ಮತ್ತೆ ಅವಳ ಗರ್ಭದಲ್ಲಿ ಕಲಿಮಲವಾಗಿರ್ತಕ್ಕಂಥ ಇತರ ಯಾಕೆ ಪ್ರವೇಶ ಮಾಡಿದ್ರು ಅಂತಂದ್ರೆ ಅದಕ್ಕೆ ಕಾರಣ ಕೊಡ್ತಾರೆ. ಒಂದು ಸಲ ವೇದವ್ಯಾಸ ದೇವರು ತುಂಬಾ ಹಸಿವೆಯಿಂದ ಬಳಲಿದಂತೆ ನಟಿಸ್ತಾ ಗಾಂಧಾರಿಯ ಬಳಿಗೆ ಬಂದ್ರಂತೆ. ಮಾ ನನಗೆ ತುಂಬಾ ಹಸಿವಾಗಿದೆ ಅಂತ ಹೇಳಿದ್ರಂತೆ. ಆಗ ಗಾಂಧಾರಿ ಅವಳಿಗೆ ಹೌದಾ ಹಸಿವಾಗಿದೆ ಕೂತ್ಕೊಳ್ಳಿ ಅಂತ ದಡ 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 ಅಂತ ಅಡುಗೆಯನ್ನ ಮಾಡಿ ವಿಶೇಷವಾದಂತಹ ಸೇವೆಯನ್ನ ಸಲ್ಲಿಸಿದ್ರಂತೆ. ಆಗ ವೇದವ್ಯಾಸದೇವರು ಅದಕ್ಕೆ ಇದು ಮಾಡಿ ಪ್ರಸನ್ನರಾಗಿ ಏನಾದ್ರೂ ಒಂದು ವರ ಕೇಳು ಅಂತ ಕೇಳಿದ್ರಂತೆ. ಆಗ ಅವಳಿಗೆ ಒಂದು ಮತ್ತೆ ಶತಪುತ್ರರನ್ನ ಪಡೆಯತಕ್ಕಂತ ಒಂದು ವರ ರುದ್ರದೇವರಿಂದ ಲಭಿಸಿತ್ತು ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. 100 ಮಕ್ಕಳನ್ನ ಪಡೆಯುವ ಯೋಗ್ಯತೆ ನಿನಗೆ ಬರಲಿ ಅಂತ ರುದ್ರದೇವರು ವರ ಕೊಟ್ಟಿದ್ರಂತೆ. ಆದ್ದರಿಂದ ಅವಳು ಏನ್ ಮಾಡಿದ್ಲು ಕೇಳಿದಾಗ, ಗಾಂಧಾರಿ ಏನು ವೇದವ್ಯಾಸರು ಏನ್ ಬೇಕು ಅಂತ ಕೇಳಿದಾಗ, ತನ್ನ ಪತಿಯಂತಹ 100 ಜನ ಮಕ್ಕಳನ್ನ ಕೇಳ್ಕೊಂಡ್ಬಿಟ್ಟು, ತನ್ನ ಪತಿಯಂತಹ 100 ಜನ ಮಕ್ಕಳನ್ನ ಕೇಳ್ಕೊಂಡು, ಅದರಂತೆ ಗಾಂಧಾರಿ ಗರ್ಭಿಣಿ ಆಯ್ತು. ಆವಾಗ ಅವಳ ಗರ್ಭದಲ್ಲಿ ಸೇರಿದವರೆಲ್ಲರೂ ಕೂಡ ಕಲಿಮ. ಹಾಗಾದ್ರೆ ಧೃತರಾಷ್ಟ್ರ ಎಂಬತಕ್ಕಂಥವನು ಆ ಅಂತ ಶ್ರೇಷ್ಠರಾದ ಗಂಧರ್ವ, ಅವನು ಮತ್ತೆ ಅವನ ಮಕ್ಕಳಾಗಬೇಕು ಅಂತ ಕೇಳಿದಾಗ ಇವ್ರು ಯಾಕೆ ಹೀಗೆ ಕೇಳಿದ್ರು ಅಂತಂದ್ರೆ, ಮಹಾಭಾರತ ಹೇಳಿದ್ರೆ, ಆರಾಧ್ಯವರ ದಂತೇವಂ ಭಗವಾನ್ ಏತ್ರಹರಂ ಹರಿಂ ಗಾಂಧಾರಿ ಕಿಲ ಪುತ್ರಾಣಂ ಶತಲ್ಲೇ ದೇವರಂ ಶುಭಂ. ಇದು ಒಂದು ಅದ್ಭುತವಾದದ್ದು. ಏನು ಅಂದ್ರೆ ಆ ಕಲಿ ಮೊದಲಾದಂತ ದೈತ್ಯರು ಬರ್ಲಿಕ್ಕೆ ಏನ್ ಕಾರಣ ಅಂತಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಮೊದಲಿಗೆ ವೇದವ್ಯಾಸ ದೇವರಿಂದ 100 ಜನ ಮಕ್ಕಳಾಗಲಿ ಅಂತ ವರವನ್ನ ಪಡೆದಿದ್ದ. ಅದಾದ್ಮೇಲೆ ರುದ್ರದೇವರನ್ನ ತಪಸ್ ಮಾಡಿ ನನಗೆ 100 ಜನ ಮಕ್ಕಳಾಗಬೇಕು ಅಂತ ಕೇಳ್ಕೊಂಡು. ಯಾವತ್ತಿಗೂ ಕೂಡ ನಮಗಿಂತಲೂ ಉತ್ತಮರಿಂದ ನಾವು ಅನುಗ್ರಹವನ್ನು ಪಡೆದ ಮೇಲೆ ಮತ್ತೆ ಕೆಳಗಿನವ್ರ ಹತ್ರ ಈಗ ಒಂದ್ ಜಾತಕ ಕೇಳಿಸೋದು, ಒಳ್ಳೆಯವ್ರ ಹತ್ರ ಕೇಳಿಸೋದು, ಅವ್ರು ಸರಿ ಹೇಳಿದ್ದಾರೋ ಇಲ್ವೋ ಅಂತ ತಿಳ್ಕೊಂಡು ಇನ್ನ ಚಿಕ್ಕವ್ರ ಹತ್ರ ಹೋಗಿ ಕೇಳಿದ್ರೆ, ಇನ್ನ ಚಿಕ್ಕವ್ರ ಹತ್ರ ಕೇಳಿ ದೊಡ್ಡವ್ರ ಹತ್ರ ಹೋದ್ರೆ ತಪ್ಪಲ್ಲ, ದೊಡ್ಡವ್ರ ಹತ್ರ ಕೇಳಿದ್ಮೇಲೆ ಮತ್ತೆ ಚಿಕ್ಕವ್ರ ಹತ್ರ ಕೇಳಿದ್ರೆ ಅದು ಅವ್ರಿಗೆ ಅಪಮಾನ ಮಾಡಿದ ಹಾಗೆ. ಇದಕ್ಕೊಂದು ಸುಂದರ ಉದಾಹರಣೆ ಅಂದ್ರೆ ಹಿಂದಕ್ಕೆ ಬಂದಿತ್ತು. ಏನು, ಇಂದ್ರಜಿತ್ತು ಬ್ರಹ್ಮಾಸ್ತ್ರವನ್ನು ಬಿಟ್ಟು ಹನುಮಂತ ದೇವರನ್ನ ಕಟ್ಟಿದ. ಆವಾಗ ಏನ್ ಮಾಡಿದ, ಅವ್ರು ಬಂದಿದ್ದರ ಮತ್ತೆ ಎಲ್ಲಾರು ಬಿಚ್ಚು ಹೋಗ್ಬಿಟ್ರೆ ಅಂತ ಉಳಿದ ಹಗ್ಗದ್ದೆಲ್ಲ ತಂದು ಕಟ್ಟಿದ್ರು. ಆಗ ಬ್ರಹ್ಮಾಸ್ತ್ರಕ್ಕೆ ಅವಮಾನ ಆಯ್ತಂತೆ. ನಾನಿದ್ದೀನಿ, ಹಗ್ಗದ ಮೇಲೆ ಇರುವ ವಿಶ್ವಾಸ ನನ್ನ ಮೇಲೆ ಇಲ್ಲ, ಮತ್ ನಾನೇ ಹಾಕ್ಬೇಕು ಅಂತ ಹೇಳಿ ಬ್ರಹ್ಮಾಸ್ತ್ರ ಬಿಟ್ಟು ಹೊರಟೋಯ್ತಂತೆ ಆ ಹನುಮಾನ್ ದೇವರನ್ನ. ಆದ್ರೂ ಅವರು ಆ ಹಗ್ಗಕ್ಕೆ ಬಂದಿತರಾದಂತೆ, ಯಾಕೆ ರಾವಣ ನೋಡ್ಲಿಕ್ಕೆ ಹೋಗ್ಬೇಕಾಗಿತ್ತು ಅಂತ ತಾವು ಇಚ್ಛೆಯಿಂದ ಬಂದಿತರಾದಂತೆ ನಡೆಸಿದರೆ ಹೊರತು ಅವನಿಂದ ಬ್ರಹ್ಮಾಸ್ತ್ರದಿಂದ ಕಟ್ಟಲಿಕ್ಕೆ ಆಗಲ್ಲ. ಬ್ರಹ್ಮಾಸ್ತ್ರ ಯಾಕೆ ಬಿಟ್ಟು ಹೋಯ್ತು, ಹಗ್ಗವನ್ನು ತಂದು ಕಟ್ಟಿದ್ನಲ್ಲ, ಅಷ್ಟು ನಮ್ ಕಿಮ್ಮತ್ತಿಲ್ವಾ, ನನ್ನ ಮೇಲೆ ಅಷ್ಟು ವಿಶ್ವಾಸ ಇಲ್ವಾ ಅಂತ ಬಿಟ್ಟು ಹೋಯ್ತಂತೆ. ಹಾಗೆ ನಾವು ಉತ್ತಮ ದೇವತೆಗಳನ್ನ ನಂಬಿದ ನಂತರ, ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ನಂಬಿದ ನಂತರ, ಈ ಕೆಳಮಟ್ಟದ ಬಾಬಾ ದೀಪಗಳನ್ನೆಲ್ಲ ಏನೋ ಶೀಘ್ರ ಫಲ ಕೊಟ್ಬಿಡ್ತಾರೆ ಅಂತ ಅವ್ರು ನಂಬಿಬಿಟ್ರೆ ಆ ಪರಮಾತ್ಮ ನಮ್ ಕೈ ಬಿಡೋದು ಗ್ಯಾರಂಟಿ ಅನ್ನುವ ತತ್ವ ಇಲ್ಲಿ. ಹಾಗಾಗಿ ಇದರರ್ಥ ರುದ್ರದೇವರು ಕೆಟ್ಟವರು ಅಂತ ಅರ್ಥ ಅಲ್ಲ. ಉತ್ತಮನಾದ ಪರಮಾತ್ಮನಿಂದ ವರವನ್ನ ಪಡೆದ ಮೇಲೆ ಮತ್ತೆ ರುದ್ರದೇವರ ಹತ್ರ ಯಾಕೆ ವರ ಪಡಿಬೇಕು, ಅದೇ ವರವನ್ನ ನನಗೆ 100 ಜನ ಮಕ್ಕಳು ಬೇಕು ಅಂತ. ಅದಕ್ಕೆ ಕಲಿಯ ಪರಮಾತ್ಮ ಸೈಲೆಂಟ್ ಆಗಿದ್ದ. ಪರಮಾತ್ಮನಿಗೆ ಅವಮಾನ ಮಾಡಿದ ದೋಷ ಅದೇನ, ಒಂದು ಅವನಿಗೆ ಹಸಿವೆ ಆಗಿ ಬಂದು ಕೇಳಿದಾಗ ನಿನಗೆಲ್ಲೋ ಹಸಿವೆ ಸ್ವಾಮಿ ಅಂತ ಅನ್ಬೇಕಾಗಿತ್ತು, ನಿನಗೆ ಹಸಿವೆ ಆಗಿದೆ ಕೂಡು ಅಂತ ಹೇಳಿ ಮಾಡಿ ಹಾಕಿದ್ದು ಅದೊಂದು ದೋಷ. ಆ ದೋಷ ಅಜ್ಞಾನದ ದೋಷಗಳಿಂದಾಗಿ ಕಲಿ ಮೊದಲಾಗಿರತಕ್ಕಂಥ ದೈತ್ಯರು ಒಳಗೆ ಪ್ರವೇಶ ಮಾಡುವತ್ತಾಯಿತು ಅಂತ ಇಷ್ಟು ಹೇಳ್ತಾರೆ. ಕೊನೆಗೆ ಇಷ್ಟು ಹೇಳಿ ಇವತ್ತು ಆ ಗುಣಗಳಿಗಿಂತ ನನಗಿಂತಲೂ ಮಿಗಿಲಾದಂತಹ ಪುತ್ರನ ಪಡೆಯುತ್ತಿದ್ದ, ಪುತ್ರನಿಲ್ಲದೆ ನಮಗೆ ಸದ್ಗತಿ ಇಲ್ಲ ಅಂತ ಸತ್ಪುರುಷರು ಹೇಳ್ತಾ ಇದ್ದಾರೆ. ಹೀಗೆ ಮಕ್ಕಳನ್ನ ಪಡಿ ಅಂತ ಹೇಳಿ ಪಾಂಡುರಾಜ ನಿರ್ಧಾರ ಮಾಡಿದ. ಚತೋನು ಜೋಶ್ರುಣನ್ ಮುನಿ ಇಂದ್ರಭಾಷಿ ತಂಕತು ವಿಚಾರ್ಯ ಚ ಪ್ರಿಯಾಮಿದಂ ಜಗಾದ ವಾಸುದೇವದೀಹಿ. ತನ್ನ ತಮ್ಮನಾಗಿರ್ತಕ್ಕಂಥ ಪಾಂಡುರಾಜ ಆ ಮುನಿವರಿಯರ ಮಾತನ್ನ ಕೇಳಿ ಆ ಸಮಯದಲ್ಲಿ ವಿಚಾರ ಮಾಡಿ ವಾಸುದೇವ ಮನಸ್ಕರಾಗಿರತಕ್ಕಂಥ ಪಾಂಡುರಾಜ ತನ್ನ ಪತ್ನಿ ಆಗಿರ್ತಕ್ಕಂಥ ಕುಂತಿಗೆ ಹೇಳ್ತಾನೆ, ಗುಣಗಳಲ್ಲಿ ನನಗಿಂತಲೂ ಮಿಗಿಲಾಗಿರತಕ್ಕಂಥ ಪುತ್ರನ ಪಡೆಯಿರಿ, ಪುತ್ರನಿಲ್ಲದಿದ್ದರೆ ನಮಗೆ ಸದ್ಗತಿ ಇಲ್ಲ ಅಂತ ಎಲ್ಲ ಸತ್ಪುರುಷರು ಹೇಳ್ತಾ ಇದ್ದಾರೆ.
ಪಶ್ಯದ ದೇವತೆಗಳ ವಶಪಡಿಸಿಕೊಂಡು ಮನು ತಮಸ್ಸು ತಾಪ್ತಿದ ಮಕ್ಕಳನ್ನು ಪಡೆಯುವಂತ ಒಂದು ದಿವ್ಯವಾದ ಮಂತ್ರ ಗೊತ್ತಿದೆ, ಅದನ್ನ ನನಗೆ ನಾನು ನಿಮ್ಮ ಅನುಮತಿ ಇದ್ದರೆ ಅದನ್ನ ಹೇಳ್ತೇನೆ ಅಂತ ಹೇಳಿ ಹೇಳ್ತಾರೆ. ಅಷ್ಟಾದ ಮೇಲೆ ಏನಾಯಿತು ಕರೆಕ್ಟ್ ಆಮೇಲೆ ನತೆ ಸುರ ಅಂದ್ರೆ ತೇ ಸಮಸ್ಸುರೇಶು ಕೇಚಿ ದೇವಚ ಅತಸ್ತವಾದಿಕಂ ಸುರಂ ಕಮಾಪಗೇ ಪದಾಜ್ಞೆಯ ಸುರರ ಹೊರತು ನಿನಗೆ ಬೇರಾರು ಸಮರಲ್ಲ, ನಿನಗೆ ದೇವತೆಗಳನ್ನು ಬಿಟ್ಟರೆ ಯಾರು ನಿನಗೆ ಸಮ? ಆದ್ದರಿಂದ ದೇವತೆಗಳಲ್ಲೂ ನಿನಗೆ ಸಮರಾದವರು ಕೆಲವರು ಮಾತ್ರ, ಎಲ್ಲರೂ ನಿನ್ ಸಮರಲ್ಲ, ದೇವತೆಗಳಲ್ಲಿಯೂ ಕೂಡ ಪಾಂಡುರಾಜನಿಗೆ ಕುಂತು ಹೇಳ್ತಾ ಇರೋದು. ಹಾಗಿರುವಾಗ ನಿನ್ನ ಆದೇಶದಂತೆ ನಿನಗಿಂತಲೂ ಮಿಗಿಲಾದ ಯಾವ ದೇವತೆಗಳನ್ನ ಕರೀತಿ ಅಂತ ಕೇಳ್ತಾಳೆ ಕುಂತಿ. ಆವಾಗ ಪಾಂಡುರಾಜ ಹೇಳ್ತಾನೆ, ವರಂ ಸಮಶ್ರಿತ ಪತಿಂ ರಜೇತಯಾ ತಥೋ ದಮಂ ನ ಕಾಚಿದಸ್ತಿ ಕಿಂಚ ನಿಷ್ಕೃತಿರ್ನ ಭರ್ತು ಲೋಕಮಿಚ್ಛತಿ. ಉತ್ತಮ ಪತಿಯನ್ನ ಹೊಂದಿದವಳು ಅವನಿಗಿಂತ ಕಡಿಮೆಯಾದವನ್ನ ಹೊಂದಿದರೆ ಅವಳಿಗೆ ಯಾವ ಪ್ರಾಯಶ್ಚಿತ್ತವೂ ಇಲ್ಲ, ಅವಳು ಪತಿಲೋಕವನ್ನು ಕೂಡ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತ ಶಾಸ್ತ್ರ ಇದೆ. ಕೃತೆ ಪುರಾಸುರಂಗನಷ್ಟ ಕೇವಲ ನಿಮಿತ್ತ ತೋಪಿ ತಾಕ್ವ ಚಿನ್ನತ ವಿದಾಯ ರೇ ಮೀರೇ. ಹಿಂದೆ ಕೃತಯುಗದಲ್ಲಿ ಸುರರು ಯಾವುದೇ ಕಾರಣದಿಂದಲೂ ಕೂಡ ತಮ್ಮ ನಿಯತ ಪತ್ನಿಯರನ್ನ ಹೊರತು ಇತರರೊಂದಿಗೆ ರಮಿಸುತ್ತಿರಲಿಲ್ಲ, ಅದರಂತೆ ಸುರಸ್ತ್ರೀಯರು ಕೂಡ ತಮ್ಮ ನಿಯತ ಪತ್ನಿಯನ್ನ ಬಿಟ್ಟು ಅನ್ಯ ಪುರುಷರ ಜೊತೆಗೆ ಸುಖ ಪಡ್ತಾ ಇರಲಿಲ್ಲ. ಇದು ನಿಯಮ ದೇವತೆಗಳಲ್ಲಿ. ಹಾಗಾಗಿ ಮನೋವಶರೀರತೋ ಯಥೋ ಗಿತಾಪತಿವ್ರತ ಅನಾದಿ ಕಾಲತೋ ಭವಂತದ ತವರ್ತೃಕಾ ಸದಾ. ಮನಸ್ಸು ಮತ್ತು ಮಾತು ದೇಹ ದೇವತಾ ಸ್ತ್ರೀಯರು ಅನಾದಿ ಕಾಲದಿಂದಲೂ ಕೂಡ ಮಾನಸಿಕವಾಗಿ ಮಾತುಗಳಿಂದಾಗಿ ದೈಹಿಕವಾಗಿಯೂ ಕೂಡ ಪತಿವ್ರತರಾಗಿಯೇ ಇರ್ತಾ ಇದ್ರು ದೇವತೆಗಳು. ಆದ್ದರಿಂದ ಅವರು ಸದಾ ತಮ್ಮ ಪತಿಗಳೊಂದಿಗೆ ಯುಕ್ತರಾಗಿರ್ತಾರೆ. ಸವರ್ತೃಭಿರ್ವಿಮುಕ್ತಿಗಾ ಸಹ ಇವತ್ತಾ ಭವಂತಿ ಕೃತಂತಮಾಪ್ಯ ಚಪ್ಸರೋ ಸ್ತ್ರೀಯೋ ಬಭೂವು ರುಚಿತಾ. ನೋಡಿ ಎಷ್ಟು ಅದ್ಭುತವಾದ ಮಾತನ್ನ ಹೇಳ್ತಾರೆ. ಏನು ಅಂದ್ರೆ ಏನು ಅವರು ತಮ್ಮ ಪತಿಗಳೊಂದಿಗೆ ಮುಕ್ತಿಗೂ ಕೂಡ ತೆರಳುತ್ತಾರಂತೆ. ಕೃತಯುಗದ ಮುಗಿದ ಮೇಲೆ ಬಹುಸಂಖ್ಯೆಯಲ್ಲಿ ಅಪ್ಸರಾಸ್ತ್ರೀಯರು ಜನಿಸಿದರು. ಅವರು ಕೂಡ ಎಂದೂ ನಿಯತ ಪತ್ನಿಗಳನ್ನ ಹೊಂದಿದವರಲ್ಲ, ಅವರು ತಾವು ಬಯಸಿದವರನ್ನ ಪತಿಗಳನ್ನಾಗಿ ಸ್ವೀಕಾರ ಮಾಡ್ತಾರೆ. ಆದ್ದರಿಂದ ಅವರು ತಮ್ಮ ಗಂಡಂದರೊಂದಿಗೆ ಉತ್ತಮ ಮುಕ್ತಿಯನ್ನು ಪಡೆಯತಕ್ಕಂಥವರಲ್ಲ. ಕೃತಯುಗದಲ್ಲಿ ಹಾಗೆ ಬರ್ತಾ ಬರ್ತಾ ಸ್ವಲ್ಪ ಕಡಿಮೆ ಆಯ್ತು. ಹಾಗಾಗಿ ಅಂದ್ರೆ ನಿಯತ ಪತ್ನಿ ಪತಿಯನ್ನು ಹೊಂದಿರತಕ್ಕಂತಹ ಉತ್ತಮ ದೇವತೆಗಳಿಗೆ ಲಭಿಸುವಂತಹ ಶ್ರೇಷ್ಠವಾದ ಮುಕ್ತಿ ಅಪ್ಸರಾಸ್ತ್ರೀಯರಿಗೆ ಲಭಿಸುವುದಿಲ್ಲ ಅಂತ ಅರ್ಥ. ಉತ್ತಮಾನ್ ದೇವತಾ ಸ್ತ್ರೀ ಯೋಗ್ಯೋತ್ತಮಾಂ ವಿಮುಕ್ತಿಂ ಭರ್ತೃಭಿಸ್ತಃ ನಾಪು ಜನರ್ದಿಟ್ಟು ಬರೀತಾರೆ. ಹಾಗಾಗಿ ಸುರ ಸ್ತ್ರೀಯೋತಿ ಕಾರಣ ಹಿರಿಯದ ಅನ್ಯತಾಸ್ತಿಕಾಸ್ತದ ದುರನ್ವಯಾಸದೂ ಸಹ ವಿಪತ್ತತೋ ಭವಿಷ್ಯತಿ. ದೇವತಾ ಸ್ತ್ರೀಯರು ಬಲವಾದ ಕಾರಣಗಳಿಂದಲೂ ಕೂಡ ನಿಯತ ಪತಿ ನಿಯಮವನ್ನ ತಪ್ಪಿದರೆ ಆಗ ಅವರಿಗೆ ಪತಿವಿಯೋಗ ತಪ್ಪುವಂತಹ ಸಹಿಸಲಾಗದಿಕ್ಕದಂತಹ ಅಪೂರ್ವ ಉತ್ತಮವಾದ ವಿಪತ್ತು ದೊರಕುತ್ತೆ. ಹಾಗೆ ಅನ್ಯ ಪುರುಷರೊಂದಿಗೆ ರಮಿಸಿದ ದೇವತಾ ಸ್ತ್ರೀಯರು ಕೂಡ ಮತ್ತೆ ಶಿಕ್ಷೆಯನ್ನು ಹೊಂದುತ್ತಾರೆ ಎಂಬತಕ್ಕಂಥದ್ದು ಇದೆ. ಈಗ ಅಯುಕ್ತ ಮುಕ್ತ ವಂಸ್ತೋ ಭವಾಂ ತಥಾಪಿ ತೇ ವಚ ಅಲಂಗ್ಯಮೇವ ಮೇ ತಥೋ ವದ ಸ್ವಪುತ್ರ ದಂಸುರಂ. ಆದ್ದರಿಂದ ನೀ ಹೇಳಿದ್ದು ಯುಕ್ತವಲ್ಲ, ಗೊತ್ತಾಯ್ತಾ ಪಾಂಡುರಾಜ ಹೇಳ್ತಾ, ನೀ ಹೇಳಿದ್ದು ಯುಕ್ತವಲ್ಲ, ಆದರೂ ನಿನ್ನ ಮಾತನ್ನ ನಾನು ಮೀರ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನೀನು ನನಗೆ ಪುತ್ರರನ್ನ ನೀಡುವ ದೇವತೆಗಳು ಯಾರು ತಿಳಿಸು, ನೀ ಹೇಳಿದ ಹಾಗೆ ನಾ ಮಾಡ್ತೀನಿ ಅಂತ ಹೇಳ್ತಾರೆ. ಆವಾಗ ಅವ್ರೇನ್ ಮಾಡ್ತಾರೆ, ಇಷ್ಟು ಹೇಳಿದ ನಂತರ ಇತಿ ರಿತೋಬ್ರವೀನ್ ನೃಪೋ ನ ಧರ್ಮತೋ ವಿನಾಭುವ ನೃಪ ನೃಪೋ ವಿರಕ್ಷಿತ ಭವೇತ್ ಪದಾತ್ಮಯಾಶು ತಂಬಿಬಂ. ಏನಾಯ್ತು, ನೀ ಹೇಳಿದ್ದು ಸರಿ, ಪಾಂಡುರಾಜ ಹೇಳ್ತಾನೆ, ಹೇ ಕುಂತಿ ಧರ್ಮದ ಹೊರತು ರಾಜ ಭೂಮಿಯನ್ನ ಪಾಲಿಸಲಿಕ್ಕೆ ಸಾಧ್ಯ
ಮಾಡಿದಾಗ ನಮಗೆ ಒಂದು ಸಂತಾನವನ್ನು ಪಡೆಯಲಿಕ್ಕೆ ಅನುಕೂಲವಾಗುತ್ತೆ. ಸದರ್ಮಜಸ್ಸು ಧರ್ಮಿಕೋ ಭವೇದ್ಯ ಸೂಳು ಉತ್ತಮ ಇತಿರಿತೇ ತಯ ಯಮಸ್ಸಮಾಹುತೋಗ್ರಮ ದೃಷ್ಟುತಂ. ಯಮಧರ್ಮನಿಂದ ಜನಿಸತಕ್ಕಂಥ ಪುತ್ರ ಉತ್ತಮನು ತುಂಬಾ ಧಾರ್ಮಿಕನು ಆಗುತ್ತಾನೆ ಅಂತ ಹೇಳಿದಾಗ ಕೂಡಲೇ ಕುಂತಿ ಏನ್ ಮಾಡಿದ್ದು, ಯಮನನ್ನ ಆವಾಹನ ಮಾಡಿದ್ದು. ಆವಾಗ ಕೂಡಲೇ ಆಗಮಿಸಿದ ತಪಶ್ಚ ಸದ್ಯ ಏವ ಸಾಶುಷಾವ ಪುತ್ರ ಮುಂತಮಂ ಯುಧಿಷ್ಠಿರಂ ಯಮೋಗಿಸ ಪ್ರಭೇದ ಅಪ್ಪ ಪುತ್ರವಾನ್. ಆಗ ಕುಂತಿ ತಕ್ಷಣವೇ ಯುಧಿಷ್ಠಿರನೆಂಬತಕ್ಕಂಥ ಉತ್ತಮ ಪುತ್ರನ ಪಡೆದಳು. ಯಮ ತನ್ನ ಪುತ್ರನಾಗಿ ತಾನೇ ಜನಿಸಿದ, ಯಮ ತನ್ನ ಪುತ್ರನಾಗಿ ತಾನೇ ಜನಿಸಿದ. ಈಗಾದ ಕೂಡಲೇ ಅಂದರೆ ಅಶರೀರವಾಣಿ ಆಯಿತು ಯುಧಿಷ್ಠಿರ ಹುಟ್ಟುವಾಗ. ಏನಂತ ಶರೀರವಾಣಿ ಆಯಿತು, ಧಾರ್ಮಿಕರಲ್ಲಿ ಪರಮಶ್ರೇಷ್ಠ ನೆನೆಸ್ತಕ್ಕಂಥ ಪುತ್ರ ಜನಿಸ್ತಾ ಇದ್ದಾನೆ ಅಂತ ಅಶರೀರವಾಣಿ ಆಯಿತು. ಯಮೇ ಸುತೇತು ಕುಂಠಿತ ಪ್ರಜಾತ ಏವ ಸೌಭಲಿ ಅದಕ್ಕೆ ವಿಷಯ ಚಿರಂಬಜ ಗರ್ಭಮೇ ವಚ. ಅದ್ಭುತವಾದ ಮಾತು ಏನು, ಯಮ ಕುಂತಿಯ ಮಗನಾಗಿ ಜನಿಸ್ತಾ ಇರುವಾಗ ಗಾಂಧಾರಿ ಅವಳಿಗೆ ಅಸೂಯಾಯಿತು. ಅಯ್ಯೋ ನನ್ನ ತಂಗಿ ಮಕ್ಕಳನ್ನು ಪಡೆದು ನಾನಿಂದ ಮಕ್ಕಳನ್ನ ಹಂಗೆ ಇಟ್ಕೊಂಡು ಕೂತಿದ್ದೀನಲ್ಲ ಅಂತ ಏನ್ ಮಾಡ್ಕೊಂಡ್ರು, ಸಿಟ್ಟಿನಿಂದ ಅಸೂಯೆಯಿಂದ ತನ್ನ ಕೈಯಿಂದ ತನ್ನ ಗರ್ಭವನ್ನ ತಾನು ಹಚ್ಚಿಕೊಂಡ್ಲು. ಆದ್ದರಿಂದ ಇದು ಇದು ಒಂದು ಅಸೂಯೆ. ಇಡೀ ಮಹಾಭಾರತ ಅಷ್ಟು ಧಾರ್ಮಿಕಳಾಗಿರತಕ್ಕಂತಹ ಇವಳು ಗಾಂಧಾರಿ ಏನು ಅಸೂಯೆ ಪಡ್ತಕ್ಕಂಥ ಕೆಟ್ಟ ಸ್ತ್ರೀಯ, ಅವಳನ್ನು ಎಷ್ಟು ಅದ್ಭುತ ಅಂತ ಪತಿವ್ರತ ಶಿರೋಮಣಿ ಅಂತ ಕರೀತಾರೆ. ಮತ್ತೆ ಈ ತರ ಅಸೂಯೆಯಿಂದ ಕೊಟ್ಟೆ ಚಚ್ಕೊಳ್ಳೋದು, ಅದಕ್ಕೆ ಶ್ರೀಮದ್ ಆಚಾರ್ಯ ಬರೀತಾರೆ. ಹೌದು ಕರೆಕ್ಟ್, ಇದು ತನ್ನ ಜೀವಮಾನದಲ್ಲೇ ಇದು ಒಂದೇ ಒಂದು ಬಾರಿ ಅವಳು ಅಸೂಯೆ ಪಟ್ಟಿದ್ದು, ಮುಂದೆ ಜೀವನದಲ್ಲೇ ಅಸೂಯೆ ಪಟ್ಟಿಲ್ಲಂತೆ. ಆಗ ನೀವು ಕೇಳ್ಬೋದು ಎಂತ ಅಸೂಯೆ ಪಡೆದವರು ಇವತ್ತು ಯಾಕೆ ಪಟ್ಲು, ಆ ಕಲಿ ಮೊದಲಾಗಿರತಕ್ಕಂಥ ದೈತ್ಯರು ಹೊಟ್ಟೆ ಒಳಗಿರೋದಕ್ಕೆ ಅಂತ ಅಸೂಯೆ ಬಂತು ಅಂತ ಈ ರೀತಿಯಾಗಿ ಹೇಳ್ತಾರೆ. ನೋಡಿ, ಉತ್ತಮರು ಹೊಟ್ಟೆ ಒಳಗಿದ್ರೆ ಎಷ್ಟು ಅದ್ಭುತ ಅಂತರತಕ್ಕಂಥದ್ದು ನಮ್ಗೆ ಗೊತ್ತಾಗುತ್ತೆ. ಆದ್ದರಿಂದ ದುರ್ಯೋಧನಾದಿ ಪರಮಪಾಪಿಗಳಿಗೆ ತಾಯಿಯ ಗರ್ಭದಲ್ಲಿ ಅಂದ್ರೆ ಯಾಕೆ ಅವರು ಚಚ್ಚಿಕೊಂಡ್ಲು, ಚಚ್ಚಿಕೊಂಡದ್ದು ಯಾಕೆ ಅಸೂಯೆಯಿಂದ, ಅಷ್ಟೇ ಕಾರಣ ಅಲ್ಲಂತೆ ಶ್ರೀಮದಾಚಾರ್ಯ ಹೇಳ್ತಾರೆ. ಏನು, ಆ ದುರ್ಯೋಧನಾದಿಗಳಿಗೆ ಅಂತಹ ಉತ್ತಮ ಸ್ತ್ರೀಯ ಗರ್ಭದಲ್ಲಿ ವಾಸ ಮಾಡುವ ಯೋಗ್ಯತೆ ಅವರಲ್ಲಿ ಇಲ್ಲ, ಅಷ್ಟೊತ್ತಿದ್ದೇ ಹೆಚ್ಚು, ಅದಕ್ಕೆ ಚಚ್ಚಿಕೊಂಡರು ಅಂತ ಹೊರಗೆ ಬಂದ್ಬಿಟ್ರು. ತಾಯಿಯ ಗರ್ಭದಲ್ಲಿ ಪೂರ್ಣ ವಾಸ ಮಾಡುವ ಯೋಗ್ಯತೆ ಆ ಪಾಪಿಗಳಿಗೆ ಇರಲಿಲ್ಲ ಅನ್ನೋದಕ್ಕಾಗಿ ದೇವರು ಅವರನ್ನು ಹೊರಗೆ ಹಾಕಿದ. ಆಗ ವೇದವ್ಯಾಸರು ಸ್ವಗರ್ಭ ಪಾಪ ನೀತೃತೆ ತಯ ಜಗಾಮ ಕೇತವ ಪರಾಶರಪ್ಪ ಜೋನ್ಯ ಧಾತು ಗಟ್ಟೇಶು ಕಂದಿಪಾದಶ. ಅಂದರೆ ಅವಳು ತನ್ನ ಗರ್ಭಪಾತ ಮಾಡಿಕೊಳ್ತಾ ಇರುವಾಗ ವ್ಯಾಸರೂಪದ ಹರಿ ಅಂದ್ರೆ ವೇದವ್ಯಾಸ ದೇವರೇ ಸ್ವತಃ ಅಲ್ಲಿಗೆ ಆಗಮಿಸಿ ಗರ್ಭದ ಒಳಗಿಂದ ಹೊರಗೆ ಬಂದಿರತಕ್ಕಂಥ ಭ್ರೂಣಗಳು ಮೂರು ಹೋಳಾಗಿತ್ತು, ಅದನ್ನ ಏನ್ ಮಾಡಿದ್ರು, ಮೂರು ಗಡಿಗೆಗಳನ್ನು ತರಿಸಿ ಅದರೊಳಗೆ ತುಪ್ಪ ಹಾಕಿ ಆ ತುಪ್ಪದೊಳಗೆ ಒಂದೊಂದು ಹೋಳುಗಳನ್ನ ಇಟ್ಟು ಆ ಗರ್ಭದ ರಕ್ಷಣೆಯನ್ನ ಮಾಡಿದರು. ಶತಾತ್ಮನಾ ವಿಭೇದಿತ ಶತಂ ಸುಯೋಧನಾದಯ. ನೂರು ಹೋಳಾಯಿತು. ಆ ನೂರು ಹೋಳುಗೊಂಡಂತವರು ದುರ್ಯೋಧನಾದಿಗಳು ದಿನಕ್ಕೊಬ್ಬರಂತೆ ಹುಟ್ಟಿ ಬಂದ್ರು. ದುರ್ಯೋಧನ, ದುಶ್ಯಾಸನ, ಹೀಗೆ ಒಬ್ಬೊಬ್ಬೊಬ್ಬರೇ ದಿನಕ್ಕೆ ಹೊಟ್ಟಿ ಬಂದ್ರು. ನೂರ ಒಂದನೇ ಒಳಾಗಿ ದುಶ್ಶಲ ಎಂಬತಕ್ಕಂಥವಳು ಹುಟ್ಟಿದ್ದಾಳೆ. ಅಲ್ಲಿಗೆ ನೂರ ಒಂದು ಗರ್ಭದ ತುಂಡುಗಳು, ಅದರಿಂದ ನೂರು ಜನ ಗಂಡಸರು, ಕೊನೆಗೆ ಒಬ್ಬಳು ತಂಗಿ ಹುಟ್ಟಿದ್ದಾಳೆ. ನೂರು ಜನ ದೈತ್ಯರಿಗೆ ಒಬ್ಬಳು ತಂಗಿಯಾಗಿ ಅವಳ ಹೆಸರು ದುಶ್ಶಲೇ. ಹೆಸರೇ ಹೇಳುವಾಗೆ ಶಲ ಅಂದ್ರೆ ಶಿಲಾ, ಶಿಲಾ ಅಂದ್ರೇನು ಶೀಲ, ಶೀಲ ಅಂದ್ರೇನು ಕ್ಯಾರೆಕ್ಟರು, ದುಶ್ಶೀಲ ಅಂದ್ರೆ ಏನರ್ಥ, ಕೆಟ್ಟ ಕ್ಯಾರೆಕ್ಟರ್ ಉಳ್ಳವಳು ಅಂತ ಶಬ್ದದಿಂದಲೇ ತಿಳಿಸ್ಕೊಡ್ತದೆ. ಹೀಗಾದ ನಂತರ ಆವಾಗ ಏನಾಗಿತ್ತು ಅಂತಂದ್ರೆ, ವೇದವ್ಯಾಸ ದೇವರು ನೂರು ಜನ ಮಕ್ಕಳಾಗಲಿ ಅಂತ ಹೇಳಿದ್ರಲ್ವ, ಆಗ ನಿನಗೆ ದೌಹಿತ್ರನ್ನು ಕಾಣುವ ಯೋಗಕ್ಕಾಗಿ ಇನ್ನೊಂದು ಹೆಣ್ಣು ಮಗು ನಿನಗೆ ಹುಟ್ಟಲಿ ಅಂತ ಹೇಳಿ ಕೊಟ್ಟಿದ್ರಂತ. ಹಂಗಾಗಿ ಅವಳು ಜನಿಸಿದಳು. ಸದೇವ ಕಾರ್ಯ ಸಿದ್ಧಗೇರ ರಕ್ಷ ಗರ್ಭಮೀಶ್ವರ ಪರಾಶರಪ್ಪಜ ಪ್ರಭುರು ವಿಚಿತ್ರ ವೀರೇ ವೀರ್ಯ ಜೋದ್ಭವಮ್ಮ. ದೇವತಾ ಕಾರ್ಯ ಸಿದ್ಧಿಗೋಸ್ಕರ ಸರ್ವಸಮರ್ಥರಾಗಿರ್ತಕ್ಕಂಥ ಸರ್ವಸ್ವಾಮಿ ಆಗಿರ್ತಕ್ಕಂಥ ವೇದವ್ಯಾಸಿಯವರು ಧೃತರಾಷ್ಟ್ರನ್ನು ಹುಟ್ಟಿರ್ತಕ್ಕಂಥ ಆ ಗರ್ಭವನ್ನು ಸಂರಕ್ಷಣೆ ಮಾಡಿದರು. ಗೊತ್ತಾಯ್ತಾ, ಸರ್ವಸಮರ್ಥರು ದೇವತಾ ಕಾರ್ಯ ಸಿದ್ಧಿ ಆಗಬೇಕಾಗಿದೆ. ಅವರಿದ್ರೆ ತಾನೇ ಪಾಂಡವರ ಕೀರ್ತಿ ಜಗತ್ತಾಗಿರಾಗದು, ಅದಕ್ಕೋಸ್ಕರ ಅವರಿರ್ಲಿ ಅಂತ ಅನ್ನೋದಕ್ಕೋಸ್ಕರ
ಇರಲಿಲ್ಲ, ಇವೆಲ್ಲ ನಡೆದು ತತ್ವಗಳನ್ನ ಜಗತ್ತಿಗೆ ತೋರಿಸಬೇಕಾಗಿದೆ. ಅದಕ್ಕೋಸ್ಕರ ಭಗವದ್ಗೀತೆ ಅಂತ ಮಹಾನ್ ಗ್ರಂಥ ನಮ್ಗೆ ಸಿಕ್ತಿರ್ಲಿಲ್ಲ, ಮಹಾಭಾರತದಂತ ದೊಡ್ಡ ಕೃತಿ ನಮ್ಗೆ ಸಿಕ್ತಿರ್ಲಿಲ್ಲ. ಇವೆಲ್ಲ ಸಿಗಬೇಕು ಅಂದ್ರೆ ಬರಬೇಕು, ಹೀಗೆಲ್ಲ ಮಾಡ್ಬೇಕು ಅಷ್ಟೇ ಅಭಿಪ್ರಾಯ ಹೊರತು ಏನೋ ದೇವರಿಗೆ ಸಾಮರ್ಥ್ಯ ಇಲ್ವ ಹೀಗೆಲ್ಲ ಪ್ರಶ್ನೆ ಮಾಡುವಂತದ್ದಲ್ಲ ಅಂತ ಶ್ರೀಮದ್ ಆಚಾರ್ಯರು ಉತ್ತರವನ್ನು ಕೊಡ್ತಾರೆ. ಹೀಗೆ ಮಾಡಿದ ನಂತರ ಮುಂದಿನ ಮಾತು ಹೇಳಿದ್ರೆ ಕಲಿ ಸುಯೋಧನೋ ಜನಿ ಪ್ರಭುದ ನಾವು ವೀರ್ಯ ಪ್ರಧಾನವಾಯು ಸನ್ನಿಧಿ ಇರ್ತಲ್ಲ ಅದಕ್ಕೆ ಮತ್ತೆ ತೂ. ಆವಾಗ ಏನಾಗುತ್ತೆ ಅಂದ್ರೆ ಕಲಿ ಉತ್ಕೃಷ್ಟವಾದ ಬಾಹುಬಲದಿಂದ ಕೂಡಿದ ಸುಯೋಧನನಾಗಿ ಹುಟ್ಟಿದ. ವಾಯುದೇವರ ಸನ್ನಿಧಾನ ತುಂಬಿತ್ತಂತೆ ಅವನ ನೋಡಿ, ಅಂತ ಪಾಪಿಟ್ಟ ವಾಯುದೇವರು, ಯಾಕೆ ಅವನ ಬಲ ಹೊರಗೆ ಬರ್ಲಿಕ್ಕೆ ವ್ಯವಸ್ಥೆ ಅಷ್ಟೆ. ಈ ರೀತಿಯಾಗಿ ಆ ದುರ್ಯೋಧನ ಹುಟ್ಟಿದ. ಹೇಗ್ ಹುಟ್ಟಿದ? ಮಹಾಭಾರತ ಹೇಳ್ತದೆ, ಸಜಾಧ ಮಾತ್ರ ಏವತ ಧೃತರಾಷ್ಟ್ರ ಸುತೋ ನೃಪ ರಾಸಭಾರ ವಸದೃಶಂ ದುರಾವ. ರಾಸ ರಾಸಭ ಅಂದ್ರೆ ಏನು? ಕತ್ತೆ. ಕತ್ತೆ ಕಿರ್ಚಿದ ಹಾಗೆ ಕಿರ್ಚಿದ್ದಂತೆ ಅವನು ಹುಟ್ಟುವಾಗ. ಆದ್ದರಿಂದ ಅವನು ಕತ್ತೆಯಂತೆ ಅರಚಿದ್ದರಿಂದ, ಆಗ ವನದಲ್ಲಿ ಕತ್ತೆಗಳಿಲ್ವಲ್ಲ ಇಡೀ ಗುಂಪು ಅವೆಲ್ಲ ಹೋಗುವ ನಮ್ಮವನಿ ಅವನು ಕಿರ್ಚುತ್ತಾ ಇದ್ದಾನೆ ಅಂತ ಎಲ್ಲರೂ ಕೂಡ ಕಿರ್ಚಿದ್ರು ಅಂತ. ಅಂದ್ರೆ ಇದೇನಿದು ಕತ್ತೆ, ಮಗು ಹುಟ್ಟುವಾಗ ಕತ್ತೆ ಕಿರ್ಚಿದರೆ ಕುಲನಾಶ ಅಂತ ಅರ್ಥ. ಆದ್ರೆ ಮಕ್ಕಳು ಹುಟ್ಟುವಾಗ ಕತ್ತೆ ಕಿರ್ಚಬಾರದು, ಕಿರ್ಚಿದ್ರೆ ಕುಲನಾಶವಾಗುತ್ತೆ ಅಂತ. ಆದ್ದರಿಂದ ಎಲ್ಲಾ ಕತ್ತೆಗಳು ಒಟ್ಟಿಗೆ ಕಿರ್ಚಿದ್ರೆ ಸಂಪೂರ್ಣ ನಾಶ ಅಂತನ್ನತಕ್ಕಂಥದ್ದು ಇಲ್ಲಿ ವಿಶೇಷವಾದಂತ ಇದನ್ನ ನಾವು ನೋಡ್ತೇವೆ. ಆದ್ದರಿಂದ ಮುಂದೆ ಪುರಾಹಿ ಮೇರು ಮೂರ್ಧ ನಿತ್ರಿ ವೃಷ್ಟ ಪೌಕ ಸಂಭಟ ವಸುಂಧರ ತಲೋದ್ಭವೋನ್ಮುಖಂ ಶ್ರುತಂದಿತೇ ಸುತೈಹಿ. ಆವಾಗ ಮೇರು ಶಿಖರದಲ್ಲಿ ಹಿಂದೆ ಭೂಮಿಯ ಮೇಲೆ ಅವತರಿಸುವ ದೇವತೆಗಳ ಮಾತನ್ನ ದೈತ್ಯರು ಕೇಳಿಸ್ಕೊಂಡಿದ್ರು. ಮೇರು ಪರ್ವತ ಹತ್ರ ದೇವತೆಗಳು, ನಾನು ಹಿಂಗ ಅವತಾರ ಮಾಡ್ತೀನಿ, ಹಿಂಗ ಅವತಾರ ಮಾಡ್ತೀನಿ ಅಂತ ಸೀಕ್ರೆಟ್ ಅಲ್ಲಿ ಏನು ಮಾತಾಡ್ಕೊಂಡಿದ್ರು ಅದನ್ನ ಕೇಳಿಸ್ಕೊಂಡಿದ್ರು. ಆದ್ದರಿಂದ ಅವರು ಅದರಂತೆ ಈ ದೈತ್ಯರು ಹುಟ್ಟಲಿಕ್ಕೆ ಶುರು ಮಾಡಿದ್ರು. ಆಗ ಅವರೆಲ್ಲರೂ ಕೂಡ ಮುಖಂಡನಾಗಿರ್ತಕ್ಕಂಥ ಶಿವನನ್ನ ತಪೋಬಲದಿಂದ ಮೆಚ್ಚಿಸಿದ್ದಾರೆ. ದೇವತೆಗಳನ್ನ ಪೀಡಿಸುವ ಕಲಿ ಎಲ್ಲಾ ರೀತಿಯಿಂದಲೂ ಅವಧ್ಯನಾಗುವಂತೆ ವರವನ್ನ ಪಡ್ಕೊಂಡಿದ್ದ. ದೇವಕಂಟಕ ಅಂತರ್ಥ ವರ ಅದು ಮಾಪತೆ ತಲಿಸ್ತ ದೇವಕಂಟಕ. ಉಮಾಪತಿಯಾಗಿರ್ತಕ್ಕಂಥ ರುದ್ರದೇವರ ವರದಿಂದ ಕಲಿ ಒಂದು ದೇಹ ವಜ್ರಮಯವಾಗಿತ್ತಂತೆ. ರುದ್ರದೇವರು ಅಂತಹ ಮಹಾಬಲಿಷ್ಠನಾಗಿರತಕ್ಕಂಥ ದುರ್ಯೋಧನ ಹುಟ್ಟಿದ. ಅವ ಅವ ಆದ್ಮೇಲೆ ಅಂದ್ರೆ ಅವನ ದೇಹ ಹೇಗಿತ್ತು ಅಂತ ಕೇಳಿದ್ರೆ, ದೇಹದ ಪೂರ್ವಾರ್ಧ ಪಾರ್ವತಿಯಿಂದಲೂ ಉತ್ತರಾರ್ಧ ಶಿವನಿಂದಲೂ ನಿರ್ಮಿತವಾಗಿರತಕ್ಕಂಥ ವಿವರ ಅದು ಮುಂದೆ ಬಂದಿದೆ ಅಂತ ನೀವು ತಿಳ್ಕೊಳ್ಳೋಣ. ಉಮಾಪತೆ ಅಂತನೋ ಶಬ್ದದಿಂದ ಶ್ರೀಮದ್ ಆಚಾರ್ಯರು ತಿಳಿಸಿದ್ದಾರೆ. ಅವಧ್ಯ ಏವ ಸರ್ವತಃ ಸುಯೋಧನೆ ಸಮುತ್ತಿತೆ ಕೃತ ವಿಪೂರ್ಣ ಕುಂಭತ ಸ್ಮ ಇಂದ್ರಜಿತ್ತ ಮುತ್ತಿ ತತ್ತು ದುಃಖ ಶಾಸನೋ ಭವತ್ ತಥೋತಿಕಾಯ ಸಂಭವಸ್ತ ವೈವಿಕರ್ಣ ಉಚ್ಚತೆ ತಥೋ ಕರೋ ಭವತ್ವಲಿ. ಅಂದರೆ ಸರ್ವ ರೀತಿಯಿಂದಲೂ ಅವಧ್ಯನಾಗಿರತಕ್ಕಂಥ ದುರ್ಯೋಧನೆ ಯಾವಾಗ ಹುಟ್ಟಿ ಬಂದ? ತುಪ್ಪದ ತುಂಬಿದ ಮತ್ತೊಂದು ಗಡಿಗೆ ಮರುದಿನ ಯಾರು ಬಂದ್ರು? ಇಂದ್ರಜಿತನೇ ಹುಟ್ಟಿ ಬಂದ. ರಾವಣನ ಮಗನಾಗಿರ್ತಕ್ಕಂಥ ಇಂದ್ರಜಿತ್ತು ಅವನು ಯಾರು ಅಂದ್ರೆ ದುಃಖವನ್ನ ಶಾಸನ ಮಾಡುವವ. ಅದಕ್ಕೆ ದುಶಾಸನ. ದುಶಾಸನ ಯಾರು? ಸಾಕ್ಷಾತ್ ರಾಮಾಯಣದಲ್ಲಿ ಬಂದಿರತಕ್ಕಂಥ ಇಂದ್ರಜಿತೆ ದುಶಾಸನ ಅಂತ ಈ ರೀತಿಯಾಗಿ ಅರ್ಥವನ್ನ ಮಾಡಿದ್ರು. ಆಮೇಲೆ ಯಾರು ಹುಟ್ಟಿದ್ರು ಮೂರನೇ ದಿನ? ಅತಿಕಾಯ ಅಂತ ರಾಮಾಯಣದಲ್ಲಿ ಬಂದಿತ್ತಲ್ಲ ಅತಿಕಾಯ ಅಂತ, ಆ ಅತಿಕಾಯನೇ ಇಲ್ಲಿ ವಿಕರ್ಣನೆಂಬತಕ್ಕಂಥವನಾಗಿ ಹುಟ್ಟಿದ್ದಾನೆ. ಆಮೇಲೆ ಕರ, ಅತಿಕಾಯ ಅಂದ್ರೆ ಕರ, ರಾಮಾಯಣದ ಕರ, ಅವನು ಏನಾಗಿ ಹುಟ್ಟಿದ್ದಾನೆ? ಅಲ್ಲ ಅಲ್ಲ ಚಿತ್ರಸೇನ, ಕರನೆ ಆ ಚಿತ್ರಸೇನ ಎಂಬತಕ್ಕಂಥ ಹೆಸರಿನಿಂದ ಹುಟ್ಟಿದ ಕರ. ಆಚಾರ್ಯ ಒಂದೇ ಒಂದು ಪ್ರಶ್ನೆ ಆಚಾರ್ಯ,
ಆಚಾರ್ಯ, ಇದು ಹೆಸರುಗಳಲ್ಲೇ ಒಂಥರ ಈ ದೋಷ ಇರುತ್ತಲ್ಲ ಆಚಾರ್ಯ, ಇವಾಗ ದುರ್ಯೋಧನ, ದುಶಾಸನ ಅಂತ. ಸೊ ಏನಾದರೂ ತಂದೆ ತಾಯಿಗಳಿಗೆ ಅವರು ಶ್ರೇಷ್ಠ ಇರ್ತಾರೆ, ಈ ಥರ ಹೆಸರು ಯಾಕೆ ಇಡ್ತಾರೆ ಆಚಾರ್ಯ? ಅಥವಾ ಅವ್ರ ಬೀಜ? ಹಾಂ ಹಾಂ ಆಯಿತು. ಆಯ್ತು ಸರ್. ವೆಂಕಟರಮಣ. ಹಾಂ ಅರ್ಥ ಆಯ್ತು ಸರ್, ತಿಳಿತು. ಹಾಂ ತಿಳಿತಾ ಸರ್. ಅಲ್ವಾ? ಹೌದು ಹೌದು ತಿಳಿತಾ ಸರ್. ಹಾಂ ಸರಿ. ಹಾಗಾಗಿ ನಮಗೆ ಯಾಕೆ ಅಂದ್ರೆ ಶಬ್ದವನ್ನು ಹೊಡೆದು ಹೊಡೆದು ತೋರಿಸ್ತಾರೆ ಶ್ರೀಮದ್ ಆಚಾರ್ಯ ಅಂದ್ರೆ ನಿಮಗೆ ಮುಂದೆ ಪ್ರಶ್ನೆನೆ ಬರಬಾರದು ಅನ್ನೋದಕ್ಕೋಸ್ಕರ ಆ ಶಬ್ದದೊಳಗೆ ಅರ್ಥ ಇದೆ, ಮುಂದೆ ಹುಡುಕ್ಲಿಕ್ಕೆ ಹೋಗ್ಬೇಡಿ ಅಂತ ಅನ್ನುವ ಅರ್ಥವನ್ನ ತಿಳಿಸಿದ್ದು. ಮುಂದೆ ಸಮಸ್ತ ದೋಷ ರೂಪಿಣ ಶರೀರಿಣೋ ಹಿತೆ ಭವತ್ ಮೃಷೇತಿ ನಾಮತೋ ಹಿ ಬಭೂ ವದುಶಲಾಸುರಿ. ಆಮೇಲೆ ಸಕಲ ದೋಷಗಳ ಸ್ವರೂಪ ರಾಕ್ಷಸರೇ ಹೀಗೆ ದೇಹವನ್ನು ಹುಟ್ಟಿ ಬಂದಾಗ ಈ ಮೃಷ ಎಂಬತಕ್ಕಂಥ ಹೆಸರಿನ ಒಬ್ಬಳು ರಾಕ್ಷಸಿ ಇದ್ದಾಳ. ಮೃಷ ಅಂದ್ರೆ ಸುಳ್ಳು ಅಂತ ಅರ್ಥ. ಆ ಸುಳ್ಳಿಗೆ ಅಭಿಮಾನಿಯಾಗಿರ್ತಕ್ಕಂಥ ದೈತ್ಯ ಸ್ತ್ರೀ ಇದ್ದಾಳಲ್ಲ, ಅವಳೇ ದುಶ್ಶಲ ಎಂಬ ಹೆಸರಿನಿಂದ ಹುಟ್ಟಿದ್ದಾಳೆ. ಕುಹು ಎಂಬವಳ ಆವೇಶ ಅವಳಲ್ಲಿ ಇತ್ತು. ಅವಳು ಅರ್ಜುನನ ಪುತ್ರನಾಗಿರ್ತಕ್ಕಂಥ ಅಭಿಮನ್ಯುವಿನ ವಧೆಗಾಗಿ ಶಿವನನ್ನು ಕುರಿತು ತಪಸ್ಸು ಮಾಡಿದ್ದಂತೆ, ಅಭಿಮನ್ಯುವಿನ ಮರಣ ಹೊಂದಬೇಕು ಅಂತ. ಅಂತಹ ದುಷ್ಟ ಸ್ತ್ರೀ ಅವಳು. ಹೀಗೆಲ್ಲ ಹುಟ್ಟಿದ್ದಾರೆ. ಕುಹು ಎಂಬತಕ್ಕಂಥವಳು ಪೂರ್ಣ ಅಮಾವಾಸ್ಯ ದೇವತೆ, ಹಾಗಾಗಿ ಸಿನಿವಾಲಿ ಅಂತ ಇನ್ನೊಬ್ಬರು ದೇವತೆ, ಅಂಗಿರಸ ಶಬ್ದ ಅಂತನ್ನುವಂತಹ ಕರ್ದಮ ಪ್ರಜಾಪತಿಗಳ ಮಗಳ ಮಕ್ಕಳು ಇವರೆಲ್ಲ. ಇನ್ನ ತಯೋದಿತೋ ಹಿ ಸೈಂಧ್ಯವೋ ಬಭೂವ ಕಾರಣಂ ಪದೇ ಸಕಾಲಕೇಯ ದಾನವಸ್ತವರ್ತಮಾಸ ಭೂತಲೇ. ಅವಳು ಹೇಳಿದ್ದರಿಂದ ಸೈಂಧವ ಅಭಿಮನ್ಯುವಿನ ವಧೆಗೆ ಕಾರಣನಾದ. ಗೊತ್ತಾಯ್ತಲ್ಲ, ಅಂದರೆ ಸೈಂಧವ ಮತ್ತೆ ಅಭಿಮನ್ಯುವಿನ ಸಾವಿಗೆ ಕಾರಣ. ಆ ಸೈಂಧವ ಯಾರು ಅಂದ್ರೆ ಈ ದುಶ್ಶಲೆಯ ಗಂಡ. ತನ್ನ ಗಂಡನೇ ಅವನ ದೈತ್ಯ ಕಾರಣ ಆಗ್ಬೇಕು ಅಂತ ತಪಸ್ ಮಾಡಿದ್ದು, ತಪಸ್ ಮಾಡಿ ವರ ಪಡೆದಿತ್ತು. ಹಂಗಾಗಿ ರುದ್ರದೇವರ ವರದಿಂದ ಹಿಂಗಾಗೋಯ್ತು. ಆದ್ದರಿಂದ ಅವಳ ಕೈ ಹಿಡಿದ ಜಯದ್ರಥನು ಕೂಡ ರಾಕ್ಷಸನೇ. ಸೈಂಧವ ಸೈಂಧವ ಅಂದ್ರೂ ಒಂದೇ, ಜಯದ್ರಥ ಅಂದ್ರೂ ಒಂದೇ. ಅವ್ರು ಏನ್ ಮಾಡಿದ್ರು, ಕೈ ಹಿಡಿದಂತ ಅವನು ರಾಕ್ಷಸನೇ, ಇವಳು ರಾಕ್ಷಸಿಯೇ. ಆದ್ದರಿಂದ ತಪಾಸ ನಿರ್ವೃತಿ ನಿರ್ವೃತ ಬಿದೋ ಅನುಜ ನಿರ್ವೃತಿ ರಭೂತು ಸನಾಸಿಕೋ ಮರುದ್ಯತೋ ಯುಯುತ್ಸು ನಾಮ ಕೃತಿ. ಹಾಗೆ ನಿರ್ವೃತಿ ಎಂಬತಕ್ಕಂಥವನು ಯಾರು? ನಿವೃತ್ತ ಅಂತಂದ್ರೆ ಯಾರು? ನಿವೃತ್ತಿಯ ತಮ್ಮ ನಿರ್ವೃತ. ನಿವೃತ್ತಿ ಅಂತ ದಿಗಭಿಮಾನಿ ದೇವತೆ ಇದ್ದಲ್ಲ, ಅವನ ತಮ್ಮ ನಿರ್ವೃತ. ಅವನು ನಾಸಿಕಾಭಿಮಾನಿ ವಾಯು ಇದ್ದಾರಲ್ಲ, ವಾಯುದೇವರು, ನಾಸಿಕಾಭಿಮಾನಿ ವಾಯು, ನಾಸಿಕ ಅಂದ್ರೆ ಮೂಗು, ಮೂಗಿನಲ್ಲಿ ಕೂತಿರ್ತಕ್ಕಂಥ ವಾಯುದೇವರು ಇದ್ದಾರಲ್ಲ, ಅವರೊಂದಿಗೆ ಕೂಡಿಕೊಂಡು ಯುಯುತ್ಸು ಎಂಬತಕ್ಕಂಥ ಹೆಸರಿನಿಂದ ಹುಟ್ಟುತ್ತಾನೆ. ಅವನು ಯಾರು ಅಂದ್ರೆ ಧೃತರಾಷ್ಟ್ರನ ವೀರ್ಯದಿಂದಲೇ ಹುಟ್ಟಿದವನು. ಆದರೆ ಅವನು ಒಬ್ಬ ವೈಶ್ಯ ಕನ್ಯಕೆಯಿಂದ ಹುಟ್ಟಿದ, ಗಾಂಧಾರಿಯಿಂದ ಹುಟ್ಟಿದಲ್ಲ, ವೈಶ್ಯ ಕನ್ಯಕೆಯಿಂದ ಹುಟ್ಟಿರ್ತಕ್ಕಂಥವನು. ಆದರೆ ಅವನು ಸತ್ಕರ್ಮಾನುಷ್ಠಾನ ನಿಪುಣನಾದ್ದರಿಂದ ಭಗವಂತನಿಗೆ ಪ್ರಿಯನಾಗಿದ್ದ. ಆದ್ದರಿಂದ ಅವನು ಧೃತರಾಷ್ಟ್ರರ ಮಕ್ಕಳಲ್ಲಿ ಅವನೊಬ್ಬನು, ಅವನೊಬ್ಬನೇ ಒಬ್ಬನೇ
ಅವನೇನು, ಅವನೊಬ್ಬನೇ ಯೋಗ್ಯ, ಈ ಯುತ್ಸು ಎಂಬತಕ್ಕಂಥವನೊಬ್ಬನೇ ಯೋಗ್ಯ. ಯಾಕೆ ಗಾಂಧಾರಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ, ಅವನು ವೈಶ್ಯ ಕನ್ಯೆಯಲ್ಲಿ ಹುಟ್ಟಿದವನು. ಆದ್ದರಿಂದ ದುರ್ಯೋಧನನಿಗೆ ತಮ್ಮ, ಉಳಿದಂತವರಿಗೆ ಅಣ್ಣ. ಅಂದ್ರೆ ದುರ್ಯೋಧನ ನಂತರ ಇವನು ಯುತ್ಸು ಹುಟ್ಟಿದ್ದು, ಆಮೇಲೆ ಅವರೆಲ್ಲ ಹುಟ್ಟಿದ್ದು. ಹಂಗ ಲೆಕ್ಕದಲ್ಲಿ ನಾವು ತಿಳ್ಕೊಳ್ಬೇಕು. ಆಮೇಲೆ ಈ ಮುಂದಿನ ಈ ಪಾಂಡವರು ಮಹಾಪ್ರಸ್ಥಾನ ಕೈಗೊಳ್ತಾರಲ್ಲ, ಅಂದ್ರೆ ಸ್ವರ್ಗಾರೋಹಣ ಹೋಗ್ತಾರ, ನಮ್ಗೆ ರಾಜ್ಯ ಬೇಡ ಅಂತ, ರಾಜ್ಯ ಬೇಡ ಅಂತ ಯಾವಾಗ ಕೈಕೊಂಡು ಹೊರಟೋಗ್ತಾರೆ, ಆವಾಗ ಈ ಯುತ್ಸು ಪರೀಕ್ಷಿತ ರಾಜನ ಶಿಕ್ಷಣಕ್ಕಾಗಿ ಹಸ್ತಿನಾಪುರದಲ್ಲೇ ಉಳಿತಾನೆ ಈ ಯುತ್ಸು. ಹಾಗಾಗಿ ಇವನಿದ್ದುಕೊಂಡು ಯುಧಿಷ್ಠಿರೇ ಜಾತ ಉವಾಚ ಪಾಂಡುರು ಬಾಪೋ ಬಲ ಜ್ಞಾನ ಬಲಾಚ ಧರ್ಮ ರಕ್ಷೋನ್ಯತಾ ನಾಶ ಮುಪೈತಿ ತಸ್ಮಾತ್ ಬಲಾದ್ವಯಾಡ್ಯಂ ರಸುವೋಪುತ್ರಂ. ಯುಧಿಷ್ಠಿರ ಹುಟ್ಟಿದ ಮೇಲೆ ಪಾಂಡುರಾಜ ಹೇಳಿದ, ಧರ್ಮ ಉಳಿಬೇಕಾದ್ರೆ, ನಿನ್ಗೆ ಧರ್ಮದ ಮಗ ಹುಟ್ಟಿದ, ಆ ಧರ್ಮ ಉಳಿಬೇಕಾದ್ರೆ ನಮಗೆ ಧರ್ಮ ಮತ್ತು ಬಲ ಎರಡರಿಂದ ಕೂಡಿರತಕ್ಕಂಥ ಒಬ್ಬ ಬಲಿಷ್ಠ ಹುಟ್ಟಬೇಕು ಅಂತ ಹೇಳ್ತಾನೆ. ಆವಾಗ ಯಾರನ್ನ ಕರಿ ಅಂತ ಕೇಳಿದಾಗ, ಬೇಗನೆ ಧರ್ಮ ಮತ್ತು ಬಲಗಳಿಂದ ಕೂಡಿದ ದೇವತೆಯನ್ನು ಕರಿ ಅಂತ ಕೇಳಿದಾಗ, ಯಜ್ಞಾನಿಗೋ ಜಗ್ವಮೇಧೋ ಮನುಷ್ಯ ದೃಷ್ಟೇಶು ತೇಜಸ್ಪದಿಗೋ ಹಿ ಭಕ್ತರ ವರ್ಣೇಶು ವಿಪ್ರತ್ತ ಕಲೈರ್ ಗುಣೇರ್ವರೋ ದೇವೇಶು ವಾಯು ಪುರುಷೋತ್ತಮ ಆದೃತೇ. ಯಜ್ಞಗಳಲ್ಲಿ ಮಿಗಿಲಾದ ಯಜ್ಞ ಯಾವುದು? ಶ್ರೇಷ್ಠವಾದದ್ದು ಅಶ್ವಮೇಧ ಯಾಗ. ಹಾಗೆ ತೇಜಸ್ಸಿನಲ್ಲಿ ಅತ್ಯಂತ ಶ್ರೇಷ್ಠವಾದ ತೇಜಸ್ಸು ಯಾವುದು? ಸೂರ್ಯ. ಹಾಗೆ ಎಲ್ಲ ವರ್ಣಗಳಲ್ಲಿ ಶ್ರೇಷ್ಠವಾದ ವರ್ಣ ಯಾವುದು? ಬ್ರಾಹ್ಮಣ. ಹಾಗೆ ದೇವತೆಗಳಲ್ಲಿ ಎಲ್ಲರಿಗಿಂತಲೂ ಪರಮಾತ್ಮ ಲಕ್ಷ್ಮಿಯನ್ನು ಬಿಟ್ರೆ ಉತ್ತಮೋತ್ತಮರು ಯಾರು ಅಂತ ಕೇಳಿದ್ರೆ ವಾಯುವೆ, ವಿಷ್ಣುವಿನ ಅಂದರೆ ವಾಯುವೆ. ಆದ್ದರಿಂದ ಅಂತ ವಾಯುದೇವರನ್ನ ಕರಿ ಅಂತ ಈ ವಿಶೇಷತೋಪ್ಯೇಜ ಪಿತ ಇವನೇ ಪ್ರಭು ವ್ಯಾಸಾತ್ಮನ ಬಿಟ್ಟು ಅನಂತ ಪೌರುಡ ಅಪಸ್ತತೆ ಹೆಚ್ಚುರೋ ನೈವ ಯೋಗ್ಯ ದಾತು ಪುತ್ರಂ ವಾಯು ಉಪೈಹಿತಂ ಪ್ರಭು. ಏನ್ರಿ ಅವರಿಗಿಂತಲೂ ಉತ್ತಮರು ಇಲ್ವಾ ಅಂತ ಕೇಳಿದ್ರೆ, ವೇದವ್ಯಾಸದೇವರು ಇದ್ದಾರಲ್ಲ ಜ್ಞಾನ ಬಲ ಅಂತ ಕೇಳಿದ್ರೆ, ಅವರು ನನಗೆ ಮಾವ, ನನಗೆ ಅಪ್ಪ. ಯಾಕೆಂದ್ರೆ ವೇದವ್ಯಾಸದೇವರು ನಾನು ಹುಟ್ಟಿದವ, ಆದ್ದರಿಂದ ನಿನಗೆ ಮಾವ. ಮಾವನನ್ನ ಮಕ್ಕಳು ಪಡ್ಲಿಕ್ಕೆ ಉಪಯೋಗಿಸ್ಕೋಬಾರದು, ಅಪರಾಧ ಆಗುತ್ತೆ. ಅದಕ್ಕೆ ಅವ್ರನ್ನ ಬಿಟ್ಟರೆ ಇನ್ನು ವಾಯುದೇವರು ಅವ್ರನ್ನ ಕರಿ ಅಂತ ಕೇಳಿದಾಗ, ಇದೀರಿತೇ ಕೃತಯ ಭೂತವಾಯು ಸಂಸ್ಪರ್ಶ ಮಾತ್ರ ಆದಮವಲ್ಲ ಬಲದ್ವಯೇ ಸಮೋ ಜಗತ್ಯ ನಯಸ್ಯ ಕಶ್ಯತಿತ್ ಉಕ್ತೌ ಚ ವಿಷ್ಣೋರ್ ಭಗವದ್ವಶತ್ಸುತ. ಆವಾಗ ಪಾಂಡುರಾಜ ಹೀಗೆ ನೋಡಿವಾಗ ಕುಂತಿ ವಾಯುದೇವರನ್ನ ಕರೆದಿದ್ದಾರೆ. ಅವರ ಸ್ಪರ್ಶ ಮಾತ್ರದಿಂದ ಎರಡು ಬಲಗಳಲ್ಲಿಯೂ ವಿಷ್ಣು ಭಕ್ತಿಯಲ್ಲಿಯೂ ಜಗತ್ತಿನಲ್ಲಿ ಯಾರೂ ಸಾಟಿಯಿಲ್ಲದೆ ಇರತಕ್ಕಂತಹ ಭಗವಂತನಿಗೆ ಮಾತ್ರ ಅಧೀನನಾಗಿರತಕ್ಕಂತಹ ಪುತ್ರನ ಜನನವಾಗಿದೆ. ಅವರೇ ಯಾರು? ಸಂತಿ ದೇವ ನೀ ಆಕಾಶ ಸಂಕಲ್ಪ ಜನ ಎಂದಿದೆ ವಾಚ. ಅದಕ್ಕೋಸ್ಕರ ಹೇಳ್ತಾರೆ ಅವ್ರು ಯಾರು? ಜ್ಞಾನ ಮತ್ತು ಬಲ ಎರಡರಲ್ಲಿಯೂ ಕೂಡ. ಅದಕ್ಕೆ ಹೇಳ್ತಾರೆ ಸಕಾ ಸವಾಯುರೇವಾಭವದತ್ರ ಭೀಮಾ ನಾಮಾಮೃತಾಮಾ ಸಕಲಾಹಿ ಯಸ್ಮಿನ್ ಸ ವಿಷ್ಣು ನೇಶೇನ ಯುತಃ ಸ ದೈವಾನಾಂನಾ ಸೇನೋ ಭೀಮಸೇನಸ್ತಪೋತು. ವಾಯುದೇವರು ಅವತಾರ ಮಾಡಿದ್ರು. ಏನಂತ? ಏನು ಹೆಸರಿನಿಂದ ಅವತಾರ ಮಾಡಿದ್ರು? ಭೀಮಾ ಎಂಬ ಹೆಸರಿನಿಂದ ಅವತಾರವನ್ನ ಮಾಡಿದ್ರು. ಗೊತ್ತಾಯ್ತಲ್ಲ, ಭೀಮಾ ಎಂಬ ಹೆಸರು, ಭೀಮಸೇನ ಅಂತ. ಭೀಮಸೇನ ಅಂದ್ರೆ ಏನು? ಅದಕ್ಕೆ ಶ್ರೀಮದ್ ಆಚಾರ್ಯರು ಉತ್ತರ ಕೊಟ್ರು. ಭೀಮಸೇನ ಅನ್ನುವ ಶಬ್ದದ ಅರ್ಥವೇ ತಿಳ್ಕೊಳ್ಳಿ, ಮೃತಾಹ ಮಾಹ ಸಕಲಾಹಿ ಯಸ್ಮಿನ್, ಅಂದರೆ ಮೃತ ಆಹ ಮಾಹ ಭೀಮಾಹ ಅಂತ. ಗೊತ್ತಾಯ್ತಾ? ಇನೇನ ಸಹಿತ ಸೇನಃ ಅಂತ, ಭೀಮಶ್ಚಾಸೋ ಸೇನಶ್ಚ ಭೀಮಸೇನಃ ಅಂತ ಸಮಾಸ. ಅಂದ್ರೆ ಅಭಿಪ್ರಾಯ ಏನು? ಮಾ ಅಂದ್ರೆ ತತ್ವಶಾಸ್ತ್ರ, ಮೃತ ಅಂದ್ರೆ ತಲೆಯಲ್ಲಿ ತಿಳ್ಕೊಂಡಿದ್ದು ಹೊತ್ತದ್ದು ಅಂತ ಅರ್ಥ. ಮೃತ ಅಂದ್ರೆ ಹೊರದು. ಗೊತ್ತಾಯ್ತಲ್ಲ, ಆ ತತ್ವಜ್ಞಾನವನ್ನು ಹೊರದು ಅಂದ್ರೆ ಏನು? ತಿಳ್ಕೊಳ್ಳೋದು ಅಂತ ಅರ್ಥ. ಎಲ್ಲ ಜಗತ್ತಿನಲ್ಲಿರುವ ಎಲ್ಲಾ ತತ್ವಜ್ಞಾನವನ್ನ ತಲೆಯಲ್ಲಿ ಹೊತ್ತವರು ಮೃತಃ ಮಾಹ. ಅದಕ್ಕೆ ಅವರಿಗೆ ಹೆಸರು ಭೀಮಾ ಅಂತ ಹೆಸರು. ಸೇನ ಅಂದ್ರೆ ಏನು? ಇನ, ಇನ ಅಂದ್ರೆ ಸ್ವಾಮಿ ಅಂತ ಅರ್ಥ. ಇನೇನ ಸಹಿತ ಸೇನ, ಇನ ಅಂದ್ರೆ ಸ್ವಾಮಿಯಿಂದ ಸಹಿತರಾಗೇ ಸದಾ ಇರೋರು. ಸ್ವಾಮಿಯನ್ನ ಬಿಟ್ಟು ಭಗವಂತನ ಬಿಟ್ಟು ಒಂದು ಕ್ಷಣ ಇರಲ್ಲ. ಆದ್ದರಿಂದ ಸೇನ. ಈ ಎರಡೂ ಧರ್ಮಗಳು ಯಾರಲ್ಲಿ ಉಂಟೋ, ಭೀಮ ಸೇನ ಎರಡೂ ಸೇರಿಸಿಬಿಟ್ಟು ಅವರಿಗೆ ಭೀಮಸೇನ ಅಂತ ಹೆಸರು ಬಂತು ಅಂತ ಅನ್ನೋದಕ್ಕೆ ಆಧಾರ ಎಲ್ಲಿ ಅಂತ ಕೇಳಿದ್ರೆ, ಛಾಂದೋಗ್ಯ ಭಾಷ್ಯದಲ್ಲಿ ಅರ್ಥವನ್ನು ಬರೆದಿದ್ದಾರೆ. ಭೀಮಸೇನ ಅವತಾರ ಮಾಡಿದ್ ಯಾವಾಗ? ಮುಂದೆ ಬರುತ್ತೆ ನೋಡಿ, ಪಾಲ್ಗುಣ ಶುದ್ಧ ತ್ರಯೋದಶಿ, ಇದು ಭೀಮಸೇನ ದೇವರು ಹುಟ್ಟಿದ ದಿನ. ಅವತ
ಅವತಾರ ಮಾಡಿದ ದಿನ ಅಂದ್ರೆ ಕಾಮದಹನದ ಎರಡು ದಿನ ಹಿಂದೆ, ಕಾಮದಹನ ಹುಣ್ಣಿಮೆ ಅದರ ಹಿಂದೆ ಚತುರ್ದಶಿ ಅದರ ಹಿಂದೆ ತ್ರಯೋದಶಿ, ಇದು ಭೀಮಸೇನ ದೇವರು ಅವತಾರ ಮಾಡಿರ್ತಕ್ಕಂಥ ದಿನ. ಯಾವಾಗ ಅವತಾರ ಮಾಡಿದ್ರು ಏನಾಗೋಯ್ತು, ಆ ಪರ್ವತ ನೂರು ಹೋಳಾಯ್ತು. ಯಾಕಾಯಿತು ಅದಕ್ಕೆ ಹೇಳ್ತಾರೆ, ತಜ್ಜನ್ಮ ಮಾತ್ರೇಣ ದರಾವಿದಾರಿದ ಶಾರ್ದೂಲ ಬೀದಾಜ್ಜನೀಕ ರಾಜ್ಯದ ಅಪಾದ ಸಂಚೂರ್ಣಿ ದೇವ ಪರ್ವತ ಸ್ತೇನಾ ಕಿಲೋಸವು ಸತ ಶೃಂಗ ನಾಮ. ಯಾವಾಗ ತಾಯಿ ಮಗುವನ್ನ ತೊಡೆ ಮೇಲೆ ಇಟ್ಕೊಂಡಿದ್ಲು, ಒಂದು ಹುಲಿ ಗರ್ಜನೆ ಮಾಡಿತ್ತು, ಹುಲಿಯ ಗರ್ಜನೆಗೆ ಕೈ ಜಾರಿ ಬಿಡುತ್ತೆ ಮಗು. ಯಾವಾಗ ಭೂಮಿಯ ಪರ್ವತದ ಮೇಲೆ ಬಿತ್ತೋ ಆ ಪರ್ವತ ನೂರು ಹೋಳಾಯಿತು. ಯಾಕೆ ಮಾಡಿದ್ರು ಭೀಮಸೇನ ದೇವರು, ಮೊದಲೇ ದೇವರು ಹೆಸರಿಟ್ಟಿದ್ರು ಅದಕ್ಕೆ ಏನಂತ, ಶತಶೃಂಗ ನೂರು ಹೋಳಿನ ಪರ್ವತ ಅಂತ. ಆದ್ರೆ ಒಂದೇ ಪರ್ವತ ಇತ್ತು, ನೂರು ಹೋಳಿ ಇರಲಿಲ್ಲ. ಯಾವಾಗ ಭೀಮಸೇನ ದೇವರ ಕೈಯಿಂದ ಬಿತ್ತ ಹೆಸರು ಸಾರ್ಥಕ ಆಯ್ತಂತೆ, ನೂರು ಹೋಳಾಯ್ತಂತೆ. ಆವಾಗ ನೀವು ಕೇಳ್ಬೋದು, ಏನ್ ನೂರು ಹೋಳು ಅಂತ ಹೆಸರು ಇಡ್ಬೋದಾ ಯಾರಾದ್ರೂ? ಹಂಗಲ್ಲ, ಶತಶೃಂಗ ಅಂದ್ರೆ ಏನು, ಶೃಂಗ ಅನ್ನುವ ಶಬ್ದಕ್ಕೆ ಅರ್ಥ ಏನು, ಎತ್ತರ ಅಂತ ಅರ್ಥ. ಶೃಂಗ ಅಂದ್ರೆ ಎತ್ತರ, ಶತ ಅಂದ್ರೆ ಏನು, ಪೂರ್ಣ ಅಂತ ಅರ್ಥ. ಪೂರ್ಣನಾದ ಭಗವಂತ ಎತ್ತರದಲ್ಲಿ ಕೂತ ಜಾಗ ಯಾವುದು, ಬದ್ರಿ ಕ್ಷೇತ್ರ. ಅದಕ್ಕೆ ಶತಶೃಂಗ ಅಂತ ಹೆಸರು. ಆದ್ರೆ ಮೇಲ್ನೋಟಕ್ಕೆ ನೂರು ಹೋಳು ಅಂತ, ಅದು ಅರ್ಥ ತಗೊಳ್ಳಿ ಇದ್ದ ಬೇಕಂದ್ರೆ ಎರಡು ಅರ್ಥವನ್ನ ಮಾಡಿದ್ರು ಅಂತ ಹೀಗೆ ಬಂತು. ಆವಾಗ ಶತಶೃಂಗ ಎಂಬ ಪರ್ವತ ಇದಾಯಿತು, ಪರ್ವತ ಪುಡಿಯಾಯಿತು. ಇವತ್ತು ನೀವು ಬದ್ರಿಗೆ ಹೋಗುವಾಗ ನೂರು ಬೆಟ್ಟಗಳು ಸಿಗುತ್ತೆ, ಎಲ್ಲಾ ದಾಟಿ ದಾಟಿ ಬೆಳಗಿನ ಸಂಜೆ ತನಕ ಹೋಗ್ತೀವಿ. ನಾವೇನೋ ತಿರುಗ್ತಾ ಇದೆ ಅಂತ ತಿಳ್ಕೊಂತೀವಿ, ಅದೆಲ್ಲ ಭೀಮಸೇನ ದೇವರು ಪುಡಿ ಮಾಡಿದ ಪರ್ವತ. ತಸ್ಮಿನ್ ಪ್ರಜಾತೆ ರುದಿರಂ ಪ್ರಸೂರೋ ಮಹಾಸುರಾವಾಹನ ಸೈನ್ಯ ಸಂಯುತಾ ನೃಪಶ್ಚತಃ ಸಮಸ್ತಾ ತದಾ ಬೀತಾ ಅಸುರಾ ರಾಕ್ಷಸಾಂ. ಭೀಮಸೇನ ದೇವರು ಹುಟ್ಟ ನೋಡಿ, ಒಬ್ಬೊಬ್ಬರು ಹುಟ್ಟಿದಾಗ ನಾನು ಹೇಳಿದೆ ನಿಮಗೆ, ಏನೋ ದುರ್ಯೋಧನ ಹುಟ್ಟಿದಾಗ ಏನಾಯ್ತು, ಕತ್ತೆಗಳು ಕಿರ್ಚಿತ್ತು ಅಂತ ಹೇಳಿದೆ. ಹಾಗೆ ಭೀಮಸೇನರು ಹುಟ್ಟಿದಾಗ ಏನಾಯಿತು ಅಂದರೆ, ಮಹಾಸುರರಿದ್ದಾರಲ್ಲ, ಮಹಾ ದೈತ್ಯರ ಹಸುರಲ್ಲ ಇದ್ರಲ್ಲ, ಅವರ ವಾಹನದ ಸೇನೆಗಳಿರ್ತಾವಲ್ಲ, ಅವರ ವಾಹನ, ಅವರ ಸೇನಾ ಕುದುರೆ ಮತ್ತೇನೇನಿತ್ತಲ್ಲ ಅವೆಲ್ಲ ಕೂಡ ರಕ್ತಕಾರಿ ಮೂರ್ಛೆ ಹೋಗ್ತೇನೆ. ಭೀಮಸೇನರು ಹುಟ್ಟಿದ್ದಕ್ಕೇನೆ ಅಂದರೆ, ಅವರ ಪಕ್ಷದಲ್ಲಿ ಹುಟ್ಟಿದ ರಾಜರಾಗಿರ್ತಕ್ಕಂಥ ಅಸುರರು ರಾಕ್ಷಸರು ಎಲ್ಲರೂ ಭೀತರಾದರು ಅರ್ಥ. ತಮ್ಮ ಮುಖಗಳಿಂದ ರಕ್ತ ಕಾರಿದ್ರೆ ಅಷ್ಟೇ ಅಲ್ಲ, ಬುಧದ್ವಾರ ಮೂತ್ರದ್ವಾರಗಳಿಂದಲೂ ಕೂಡ ಹಟ್ಟ ಸುರಿಯಿತಂತೆ. ಇದು ಭೀಮಸೇನರು ಹುಟ್ಟಿದ ಎಫೆಕ್ಟ್ ಆ ರೀತಿಯಾಗಿ. ಅದು ಮತ್ತೆ ಸಜ್ಜನರಿಗೆ ಏನಾಗಲಿಲ್ಲ, ಖುಷಿ ಆಯಿತು. ಅದೇ ದೈತ್ಯರಿಗೆ ಮಾತ್ರ ಹಾಗಾಯಿತು. ಅವರ್ಧ ಪಾತ್ರ ಇವ ಮೃತೋದರೇವನೇ ಮಂದಂ ಸುರಾಣಾಮಧಿಗಂ ಪ್ರವರ್ತಯನ್ ತದೈವ ಶೇಷೋ ಹರಿಣೋದಿತೋ ವಿಷ ಗರ್ಭಸ್ತುತಾಯ ಅಪಿ ದೇವಕಸ್ಯ. ಅಂದರೆ ಆ ವನದಲ್ಲಿ ಸುರರಿಗೆ ಆನಂದವನ್ನ ಬಹಳವಾಗಿ ಹೆಚ್ಚಿಸ್ತಾ ಭೀಮಸೇನರು ಬೆಳೆದ್ರು. ಆ ಸಮಯದಲ್ಲೇ ಭಗವಂತನ ಆದೇಶದಂತೆ ಶೇಷ ದೇವರು ದೇವಕಿಯ ಗರ್ಭವನ್ನ ಪ್ರವೇಶ ಮಾಡಿದರು. ನೋಡಿ, ಬಲರಾಮ ದೇವರು ಅವತಾರ ಮಾಡಿದಾಗ ಭೀಮಸೇನರಿಗೆ ಎಷ್ಟು, ಎರಡು ತಿಂಗಳು. ಎರಡು ತಿಂಗಳು ಅಂದ್ರೆ ಭೀಮಸೇನರಿಗೆ ಎರಡು ತಿಂಗಳಾಗಿದ್ದಾಗ ಬಲರಾಮ ದೇವರು ಹುಟ್ಟಿದ್ರು. ಅಂದ್ರೆ ಬಲರಾಮ ದೇವರು ಭೀಮಸೇನ ದೇವರಿಗಿಂತ ಎರಡು ತಿಂಗಳು ಚಿಕ್ಕ ಅಂತ ಅರ್ಥ. ಸತತ್ರ ಮಾಸತ್ರಯ ಮುಷ್ಯ ದುರ್ಗಯ ಅಪವಾಹಿತೋ ರೋಹಿಣಿ ಗರ್ಭ ಮಾಸೋ. ಆ ದೇವಕಿಯ ಗರ್ಭದಲ್ಲಿ ಮೂರೇ ತಿಂಗಳಿದ್ರು ಬಲರಾಮ. ಅಲ್ಲಿಂದ ಮುಂದೆ ಪರಮಾತ್ಮನ ಆಜ್ಞೆಯಂತೆ ದುರ್ಗಾದೇವಿಯಿಂದ ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸಲ್ಪಟ್ಟರು. ಅಲ್ಲಿ ಏಳು ತಿಂಗಳು ಕಳೆದ್ರು, ಇಲ್ಲಿ ಮೂರು ತಿಂಗಳು, ಅಲ್ಲಿ ಏಳು ತಿಂಗಳು, ಗೊತ್ತಾಯ್ತಾ? ಹತ್ತು ತಿಂಗಳೊಳಗೆ ಅವತಾರವಾಯಿತು ಅಂತ. ಇದೊಂದು ಅದ್ಭುತ ಅಂದ್ರೆ ಏನು, ಗರ್ಭದಿಂದ ಚಟ್ಟಿ ಬೇಬಿ ಅಂತ ಮಾಡ್ತಾರಲ್ಲ, ಇದಕ್ಕೆಲ್ಲ ಆ ಕಾಲದಲ್ಲಿ ನಡೆದಿದೆ ಅಂತ ನಂಬಿಕ್ಕಿಂತದೆಲ್ಲ ಇಷ್ಟೆಲ್ಲ ಹೇಳಿ ಮುಂದೆ ಕೃಷ್ಣನ ಅವತಾರ ಏನು, ಸನಾಮತೋ ಬಲ ದೇವೋ ಬಲಾಢ್ಯೋ ಬಭೂ ಸಸ್ಯಾನು ಜನಾರ್ದನ ಪ್ರಭು ಆವಿರ್ಭೂವ ಕಿಲ ಸದ್ಗುಣೈಕ ಪೂರ್ಣ ಸುತಾಯ ಮಿಹ ದೇವಕಸ್ಯ. ಅಂದರೆ ಅವನ ಅನಂತರ ಸ್ವಾಮಿಯಾಗಿರ್ತಕ್ಕಂತಹ ಅನಂತ ಸದ್ಗುಣ ಪೂರ್ಣನಾಗಿರ್ತಕ್ಕಂಥ ಜನಾರ್ದನ ದೇವಕಿಯಲ್ಲಿ ಅವತಾರವನ್ನ ಮಾಡಿದ. ಅಂದರೆ ಅವರಿಗೆ ಹೆಸರು ನೋಡಿ, ಅಲ್ಲಿ ಶ್ರೀಮದ್ ಆಚಾರ್ಯ ಹೇಳೋದು ಏನಂತ ಹೇಳಿದ್ರು, ಪರಮಾತ್ಮ ಕೃಷ್ಣ ಅವತಾರ ಮಾಡಿದ ಅಂತ ಹೇಳಿಲ್ಲ, ಜನಾರ್ದನ ಪ್ರಭು. ಜನಾರ್ದನ ಅಂದ್ರೆ ಏನು ಅಂದರೆ ಜನನ ಅಂದ್ರೆ ಏನು, ಸಂಸಾರ, ಸಂಸಾರಕ್ಕೆ ಜನನ, ಮತ್ತೆ 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 ಹುಟ್ಟಿ
ಶಕ್ತಿ ಬರೋದು ಎಲ್ಲಿಗೆ? ಸಂಸಾರಕ್ಕೆ. ಆದ್ರೆ ಜನನ ಅಂದ್ರೆ ಸಂಸಾರ, ಇತರರ ಸಂಸಾರವನ್ನ ಯಾರ ಸ್ಮರಣೆಯಿಂದಲೇನೆ ಅರ್ಧನ ಮಾಡುವ ತಾಕತ್ತುಳ್ಳವನೋ ಅವನ ಹೆಸರೇ ಜನಾರ್ದನ ಅಂತ. ಹಂಗಾದ್ರೆ ಇಲ್ಲಿ ಆ ಜನಾರ್ದನ ಎಂಬ ಹೆಸರಿನ ಅರ್ಥವನ್ನು ಬರುವ ಹೆಸರನ್ನು ಯಾಕೆ ಇಟ್ರು? ಎಲ್ರೂ ತಿಳ್ಕೊಂಡ್ರು ಕೃಷ್ಣ ದೇವಿಕೆಯಲ್ಲಿ ಹುಟ್ಟಿದ ಕೂಡಲೇ ನಮ್ಮಂತೆ ಹುಟ್ಟಿದ ಅಂತ ಸಂಶಯ ಬರ್ಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಅಂತಹ ಸಂಶಯ ಪಡಬೇಕು ಅಂತಿಲ್ಲ. ಯಾಕೆ ಅಂತ ಕೇಳಿದ್ರೆ ಅವನೇ ಇನ್ನೊಬ್ಬರ ಸಂಸಾರವೆಂಬ ಜನನವನ್ನ ಅರ್ಧನ ಮಾಡುವವ, ಇವನೇನು ಸಂಸಾರದಲ್ಲಿ ಹುಟ್ಟಾನೆ ಅಂತನ್ನುವುದನ್ನು ತಿಳಿಸಲಿಕ್ಕೆ ಜನಾರ್ದನ ಎಂಬ ಶಬ್ದ ಪ್ರಯೋಗ ಮಾಡಿದ್ದಾರೆ. ಯತ್ ಸತ್ಸುಖ ಜ್ಞಾನ ಬಲೈಕ ದೇಹ ಸಮಸ್ತ ದೋಷ ಪರಿಶೋಜಿತ ಸದಾ. ಆದ್ದರಿಂದ ಕೃಷ್ಣನಿಗೆ ಉತ್ತಮವಾದ ಸುಖ ಜ್ಞಾನ ಬಲಗಳನ್ನ ಮಾತ್ರ ದೇಹವನ್ನಾಗಿ ಹೊಂದಿರತಕ್ಕಂಥವನ ಹೊರತು ಸದಾ ಸಮಸ್ತ ದೋಷಗಳ ಸ್ಪರ್ಶವೂ ಇಲ್ಲದಿರುವ ಅಂತಹ ಜಡ ಪ್ರಕೃತಿ, ಅಂತಹ ಪಾಂಚಭೌತಿಕವಾದ ಶರೀರ ಅಂತೂ ಅವನಿಗೆ ಇಲ್ವೇ ಇಲ್ಲ. ಅದಕ್ಕೆ ಮತ್ತೊಂದು ಕಾರಣವನ್ನು ಕೊಡ್ತಾರೆ. ನ ಶುಕ್ಲ ರಕ್ತ ಪ್ರಭವೋಶ್ಚಕಾಯ ತಪುತ್ರ ತಯೋಚ್ಛತೆ ಮೃಷ ಜನಸ್ಯ ಮೋಹಾಯ ಶರೀರ ತೋಸ್ಯ ಯದಾ ವಿರಾಸೀದ ಮಲಸ್ವರೂಪ. ಅಂದರೆ ಅವನ ದೇಹದಲ್ಲಿ, ಅವನ ದೇಹ ನಮ್ಮಂತೆ ಶುಕ್ಲ ಶೋಡಿತ ಸಂಬಂಧದಿಂದ ವಾದದ್ದಲ್ಲ. ಶುಕ್ಲ ಶೋಡಿತ ಅಂದ್ರೆ ಗೊತ್ತಲ್ಲ, ಶುಕ್ಲ ಅಂದ್ರೆ ವೀರ್ಯ, ಶೋಣಿತ ಅಂದ್ರೆ ರಕ್ತ, ರಕ್ತ ಮತ್ತು ವೀರ್ಯಗಳಿಂದ ವಿಶ್ರಣಿತವಾದ ದೇಹವಲ್ಲ. ಮತ್ತೆ ಯಾಕೆ ಹಾಗೆ ಹುಟ್ಟಿದ ಹಾಗೆ ತೋರಬೇಕು? ಸಸ್ಯ ಮೋಹ ಅಂದ್ರೆ ಅಸುರ ಜನ ಮೋಹನಕ್ಕೋಸ್ಕರವಾಗಿ ಅವರ ಮಗನಂತೆ ನಟಿಸಿ ಬಂದಂತೆ ತೋರಿಸಿದ. ದೇವಕಿಯ ಗರ್ಭದಿಂದ ನಿರ್ಮಲ ಸ್ವರೂಪನಾಗಿರತಕ್ಕಂತ ಭಗವಂತ ಪ್ರಕಟನಾದ. ಆವಿಷ್ಯ ಪೂರ್ವಂ ವಸುದೇವಮೇವ ವಿವೇಶ ತಸ್ಮಾತ್ ಋತು ಕಾಲ ಏವ ದೇವೀಮು ವಾಸ ತತ್ರ ಸಪ್ತ ಮಾಸ ಅಂತಾರ್ಥಂ ತಥಾ ಚಾವಿರಭೂತ ಜ್ಯೋತಿ. ಮೊದಲಿಗೆ ವಸುದೇವನ ಒಳಗೆ ಪ್ರವೇಶ ಮಾಡಿ ಆನಂತರ ಋತುಕಾಲದಲ್ಲಿ ದೇವಕಿಯನ್ನು ಪ್ರವೇಶ ಮಾಡಿ ಅಲ್ಲಿ 7 ತಿಂಗಳಿದ್ದು ಬಳಿಕ ಶ್ರೀಹರಿ ಅವತಾರವನ್ನು ಮಾಡಿದ. ಯಥಾ ಪುರಾತಂಬದ ಆವಿರಾಜಿ ಶುಕ್ಲ ರಕ್ತೋಪಿ ನೃಸಿಂಹ ರೂಪ. ಏ ಹಂಗಲ್ರಿ, ತಾಯಿಯಿಂದ ಹೊರಗೆ ಬರ್ಬೇಕಾದ್ರೆ ಈ ಶುಕ್ಲ ಮತ್ತು ಶೋಣಿತ ಸಂಬಂಧದಿಂದ ಗಂಡ ಹೆಂಡತಿ ಸಂಬಂಧ ಬರಬೇಕು, ಅದಿಲ್ಲದ ಬದುಕಲಿಕ್ಕೆ ಆಗೋದೇ ಇಲ್ಲ, ಅದು ಇಂಪಾಸಿಬಲ್ ಅಂತ ಹೇಳ್ತೀರಾ? ಆವಾಗ ಹೇಳ್ತಾರೆ, ಯಾವ ಯಥಾ ಪುರಾ ಸ್ತಂಭದ ಆವಿರಾಸೀದು, ಕಂಬದಿಂದ ಜಡವಾದ ಕಂಬದಿಂದ ಹೊಡ್ಕೊಂಡು ಹೊರಗೆ ಬರಲಿಲ್ವಾ ನೃಸಿಂಹ ರೂಪ, ನರಸಿಂಹದೇವರು ಬರಲಿಲ್ವಾ? ಹಾಗಾದ್ರೆ ತಂದೆ ತಾಯಿ ಇರಬೇಕು ಅಂತ ಹೇಳಿದ್ರೆ ಕಂಬದಿಂದ ಹೊರಗೆ ಬಂದಿರತಕ್ಕಂಥ ನರಸಿಂಹನಿಗೆ ಯಾರು ಅಪ್ಪಮ್ಮ? ಅವ್ರಿಗೆ ಯಾರು ಅಪ್ಪಮ್ಮ ಇಲ್ಲ. ಆದ್ದರಿಂದ ತಂದೆ ತಾಯಿಗಳಿರಲೇಬೇಕು ಅಂದ್ರೆ ಕಥೈವ ಕೃಷ್ಣೋಪಿ ತಥಾಪಿ, ಹಾಗೇನೆ ಕೃಷ್ಣನು ಕೂಡ ಯಾರ ಮಾತಾ ಪಿತೃ ಕ್ರಮಾದೇವ ವಿಮೋಹ ಯತ್ಯಜ. ಮತ್ತೆ ಅಪ್ಪ ಅಮ್ಮದ್ ಯಾಕೆ? ಅದು ಅಸುರ ಜನ ಮೋಹ ಉಂಟು ಮಾಡ್ಲಿಕ್ಕೋಸ್ಕರವಾಗಿ, ಮತ್ತೊಂದಲ್ಲ. ಪಿತೃಕ್ರಮ ಮೋಹನ ಅರ್ಥಂತ ವೇದಿ ನೋಡಿ, ಮತ್ತೆ ಮತ್ತೆ ಹೇಳ್ತಾರೆ ಅಸುರ ಜನ ಮೋಹನ ಅರ್ಥವಾಗಿ. ಅದರಿಂದ ಅವನು ಮತ್ತೆ ಒಂದು ವೇಳೆ ಅವನು ಶುಕ್ಲ ಶೋಣಿತದಿಂದಲೇ ಹುಟ್ಟಿದ್ದು ಅಂತಾಗಿದ್ರೆ ಶುಕ್ಲ ಶೋಣಿತದಿಂದ ಶಂಖಚಕ್ರ ಗದೆಗಳು ಹುಟ್ಟದನ್ನು ನೋಡಿದ್ದೀರಾ? ಮನುಷ್ಯನ ದೇಹ ಹುಟ್ಟಬಹುದು, ಶಂಖಚಕ್ರಗಳೇನು ಹುಟ್ಟುತ್ತೆ? ಅದಕ್ಕೆ ಹೇಳಿದ್ರು ಜಾತೋಸ್ಯ ದೇಹ ದರ್ಶನಾಯ, ಶುಕ್ಲ ಶೋಣಿತ ಹುಟ್ಟಿದವನಲ್ಲ ಅಂತ ತೋರಿಸೋದಕ್ಕೋಸ್ಕರವಾಗಿ ಶಂಖ ಚಕ್ರ ಗದೆಗಳನ್ನ ಧರಿಸಿಕೊಂಡು ಹೊರಗೆ ಬಂದ ಅಂತ ತೋರಿಸ್ತಾರೆ. ಹಾಗೆ ಬಂದಿದೆ ಅಂದ್ರೆ ಅವನಲ್ಲ. ಅನೇಕ ಸೂರ್ಯಾಭ ಕಿರೀಟ ಯುಕ್ತ ವಿದ್ಯುತ್ ಪ್ರಭೆ ಕುಂಡಲೇ ತಾರಯಂಶ ಪೀತಾಂಬರೋವನ ಮಾನಿ ಸ್ವನಂತ ಸೂರ್ಯೋರು ದಿತ್ತೇರ್ಧೇ ಗುಣರ್ಣವ. ಅನಂತ ಸೂರ್ಯರಿಂದ ತುಂಬಿರುವಂತಹ ಮಿಂಚಿನಂತೆ ಕಂಕುಳಿಸುವ ಕುಂಡಲವನ್ನು ಧರಿಸಿದ, ಪೀತಾಂಬರವನ್ನು ಹುಟ್ಟ, ವರಮಾಲೆಯನ್ನು ಧರಿಸಿದ, ಅನಂತ ಸೂರ್ಯರ ಕಾಂತಿಯಿಂದ ಕೂಡಿದ ಗುಣಾಸಮುದ್ರನಾಗಿರತಕ್ಕಂಥ ಶ್ರೀಕೃಷ್ಣ ಶ್ರೀವತ್ಸೆಯಿಂದ ಕೂಡಿಕೊಂಡು ಅವನು ಅವತಾರವನ್ನ ಮಾಡಿದ ಅಂತ. ಶ್ರೀವತ್ಸ ಚಿಹ್ನೆ ಅವನಲ್ಲಿ ಇತ್ತಲ್ಲ ಒಂದು ಭಾಗದಲ್ಲಿ, ಅದು ಯಾವುದು ಅಂದ್ರೆ ಅದಕ್ಕೆ ಭೃಗು ಮುನಿಗಳು ಪಾದವನ್ನು ಒದ್ದಂತಹ ಜಾಗದಿಂದ ಹುಟ್ಟಿದ್ದು. ಸಕಂಜ ಯೋನಿ ಶೂರಾತ್ಮಜೋ ನಂದ ಗೃಹ ನಿಶೀತೆ ಕೃಷ್ಣ
ಶ್ರೀಹರಿಯ ಆದೇಶದಂತೆ ಮಹಾಲಕ್ಷ್ಮಿ ದುರ್ಗಾ ಎಂಬ ಹೆಸರಿನಿಂದ ನಂದಪತ್ನಿಯಾದಂತ ಯಶೋದೆಯಲ್ಲಿ ಅವತಾರವನ್ನು ಮಾಡಿದ್ದಾಳೆ. ವಸುದೇವ ಕೃಷ್ಣನನ್ನು ಕರೆದುಕೊಂಡು ಆ ರಾತ್ರಿಯೇ ನಂದನ ಮನೆಗೆ ಹೋಗಿದ್ದಾರೆ. ಅಲ್ಲಿ ನೋಡಿದ್ರೆ ಸಂಸ್ಥಾಪ್ಯ ತಂದತ್ರ ತತೈವ ಕನ್ಯಕ ಆದಾಯ ತಸ್ಮಹಾತ್ಮ ಗೃಹಂ ಪುನರ್ಯಯು ಅಥವಾ ಸ್ವಸುರ್ಗರ್ಭ ಶಕ್ತಂ ಕ್ರಮೇಣ ಮತ್ವಾರ್ಥಮಂ ತತ್ರ ಜಗಾಮಕಂತ. ಅದನ್ನು ಯಶೋದೆ ಬಲ್ಲಿ ಇರಿಸಿ ಅಲ್ಲಿರ್ತಕ್ಕಂಥ ದುರ್ಗೆಯನ್ನು ಎತ್ತಿಕೊಂಡು ಪುನಃ ತನ್ನ ಸ್ಥಳಕ್ಕೆ ತಾನು ಬಂದಿದ್ದಾನೆ. ಆ ಸಂದರ್ಭದಲ್ಲಿ ತನ್ನ ತಂಗಿ ಆರು ಮಕ್ಕಳನ್ನ ಕ್ರಮವಾಗಿ ಕೊಂದಾಗಿತ್ತು ಕಂಸ. ಏಳನೇದೇನಾಯಿತು ಅಂತ ಕೇಳಿದಾಗ ಅದು ಅಪರ್ಷನ್ ಆಯಿತು, ಗರ್ಭಪಾತ ಆಯಿತು ಅಂತ ಹೇಳಿಬಿಟ್ಟ. ಆಗ ಎಂಟನೇದು ಏನು ದುರ್ಗಾದೇವಿ ಕಿಂಚಿದ್ರು, ಓ ಎಂಟನೇದು ಹುಟ್ಟಿತು ಅಂತ ತಿಳ್ಕೊಂಡು ಬಂದ. ಗರ್ಭಂ ದೇವಕ್ಯ ಸಪ್ತಮಂ ಮೇಲಿರೇ, ಏಳನೇದು ಗರ್ಭಪಾತ ಆಯಿತು ಅಂತ ತಿಳ್ಕೊಂಡವನು ಏನ್ ಮಾಡಿದ, ಲೋಕಾಸುತಂ ತಟ್ಟಮಂತಾ ಸಹ, ಎಂಟನೇ ಮಗು ಅಂತ ತಿಳಿದುಕೊಂಡು ಅದನ್ನು ಕೊಲ್ಲಕ್ಕೆ ಮತ್ವಾಹಂತುಂ ಪಾದಯೋ ಸಂಪ್ರಗೃತ್ಯ, ಎರಡು ಕಾಲುಗಳನ್ನು ಹಿಡ್ಕೊಂಡ. ಸಂಪೋತಯ ಆಮಾಸ ತಿಲ ಚಿತ ಚಿತಾತಲೇ ಚಿಲಾತಲೇ, ಆ ಬಂಡೆಗಲ್ಲಿಗೆ ಅಪ್ಪಳಿಸ್ಲಿಕ್ಕೆ ಹೋದ. ಯಾವ ಮಕ್ಕಳನ್ನ ಆರು ಜನರನ್ನ ಯಾವ ಬಂಡೆ ಮೇಲೆ ಹೊಡೆದು ಕೊಟ್ಟಿತ್ತೋ ಅದೇ ಬಂಡೆ ಮೇಲೆ ಹೊಡಿಲಿಕ್ಕೆ ಹೋದ. ಆಗ ಅವನು ಏನ್ ಮಾಡಿ, ಸತಸ್ಮಾ ಕ್ಷಿಪ್ರ ಪುತ್ರತ್ಯ ದೇವಿ, ಅವಳು ಅಷ್ಟ ಭುಜ ಸಮಗ್ರ ಎಂಟು ಭುಜದವಳು ಆಗಿಟ್ಕೊಂಡು ಬ್ರಹ್ಮಾದೇವಿ ಪೂಜ್ಯ ಬ್ರಹ್ಮಾ ದೇವತೆಗಳೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಅಂತ ರೀತಿಯಲ್ಲಿ ಅವಳು ಹೇಳ್ತಾಳೆ. ನಿನ್ನ ಕೊಲ್ಲುವವನು ಒಂದು ಹೊಟ್ಟಿದ್ದಾನೆ. ಉವಾಚ ವಾಚ ಅಂತ ಮಮತ್ಯುರತ್ರ ಕ್ವಚಿತ್ ಪ್ರಜಾತೋ ಹಿ ತತೈವ ಭಾವ, ಹೇ ಹುಚ್ಚ ಹೇ ಪಾಪಿ, ನಿನ್ನ ಮೃತ್ಯು ಇನ್ನೊಂದು ಕಡೆ ಜನನವಾಗಿದೆ, ನಿನ್ನನ್ನು ಕೊಲ್ಲಿ ಗೋಕುಲದಲ್ಲಿ ಬೆಳೀತಾ ಇದ್ದಾನೆ, ನಿರ್ದೋಷಳಾದ ನನ್ನನ್ನ ನಿಷ್ಕಾರಣವಾಗಿ ಕೊಲ್ಲಿ ಪ್ರಯತ್ನ ಮಾಡಿದೆಯಲ್ಲ, ನಿನ್ನ ಪ್ರಯತ್ನ ಆಗೋದಿಲ್ಲ, ಕೊನೆಗೆ ಅವನಿಗೆ ಪಶ್ಚಾತ್ತಾಪ ಆಗುತ್ತೆ. ಸ್ವಲ್ಪ ಪ್ರಯೋಕ್ತಂತು ತದೈವ ಕಂಸ ಪಶ್ಚಾತ್ತಾಪ ವಸುದೇವಂತ ಮರ್ಯಾಂ ಸುಖಸ್ಯ ದುಃಖಸ್ಯ ಚರಾಜ ಸಿಂಹ ನಾಣ್ಯಕ್ಷೇವಾದಿ. ಆವಾಗ ಬಂದು ಪಶ್ಚಾತ್ತಾಪದಿಂದ ಮತ್ತೆ ಏನ್ ಮಾಡಿದ, ಕೋಪಗೊಳ್ಳದೆ ಅವನಿಗೆ ಮಹಾರಾಜ ಸುಖಕ್ಕೂ ದುಃಖಕ್ಕೂ ಶ್ರೀಹರಿಯೇ ಕಾರಣ ಅಂತ ಹೇಳಿಬಿಟ್ಟು ಆವಾಗ ಆನೀಯ ಕಂಸೋತ ಗೃಹೇ ಸ್ವಮಂತ್ರಿಣ ಪ್ರೋಲಾಚ ಕನ್ಯಾ ವಚನಂ ತಮತ್ತ ಮುಗುರುತ್ವಾಚ. ಅವಾಗ ಏನ್ ಮಾಡ್ಬೇಕು ಅಂತ ಕರೆಸಿಕೊಂಡು ದುರ್ಗೆ ಹೇಳಿದ ಮಾತನ್ನೆಲ್ಲ ಹೇಳಿದಾಗ ಆ ಪಾಪಿಗಳಾಗಿರ್ತಕ್ಕಂತ ಮಂತ್ರಿಗಳು ಹೇಳ್ತಾರೆ, ಒಂದ್ ಕೆಲಸ ಮಾಡಿ, ಮಗುವಿನಿಂದ ನಿಮ್ಗೆ ದುಃಖ ತಾನೆ, ಜಗತ್ತಲ್ಲಿ ಎಂಟು ಮಕ್ಕಳಿದ್ರೆ ಹತ್ತು ಮಕ್ಕಳನ್ನು ಕೊಂದು ಬಿಡೋಣ ಅಂತ ಹೇಳಿದೆ. ಇವನು ಹುಚ್ಚ ನಂಬಿ ಬಿಟ್ಟ, ಹೌದು ಏನು ಅಂತ ತಿಳ್ಕೊಂಬಿಟ್ಟು ಪತಿ ತಂತಾಂತರ ನಿಯೋಜ್ಯ ಕಂಸ, ಅವಾಗ ಹಾಗೆ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳನ್ನು ಕೊಲ್ಲಿಕ್ಕೆ ಮಂತ್ರಿಗಳನ್ನ ಇದು ಮಾಡಿದ. ಆಮೇಲೆ ಶಿಶು ಹತ್ಯೆಯಿಂದ ತೊಡಗಿಸಿಕೊಂಡ್ರು ಅವರೆಲ್ಲ, ಎಲ್ಲಿ ನೋಡಿದ್ರು ಮಕ್ಕಳನ್ನು ಕೊಲ್ಲೋದು ಮಕ್ಕಳನ್ನು ಕೊಲ್ಲೋದು ಮಕ್ಕಳನ್ನು ಕೊಲ್ಲೋದು ಅಂತ ಈ ತರ ಆಗೋಯ್ತು. ಅತ ಪ್ರಭಾದೇಶ ಎನೇಶಯಾನ ಅಪಶ್ಯತ ಮಧ್ಯ ದಲಾಯ ದಾಕ್ಷ ಕೃಷ್ಣಾಭ್ಯಶೋಧ ಅಂತ ದೈವನಂದ ಆನಂದ ತಂತ್ರ ಕೃತಿಮ ಪ್ರಮೇಯ. ಬೆಳಗ್ಗೆ ನೋಡ್ತಾರೆ ನಂದಗೋಪ ವಸುದೇವರು ಪಕ್ಕದಲ್ಲಿ ಗಂಡು ಮಗು ಕೃಷ್ಣ, ಆ ಯಶೋಧ ದೇವಿ ಮತ್ತು ನಂದಗೋಪ ಇಬ್ಬರು ಕೂಡ ಕೃಷ್ಣನನ್ನ ತನ್ನ ಮಗ ಅಂತ ತಿಳ್ಕೊಂಡ್ರು. ಮೇನಾಥೆ ಏತವು ನಿಜ ಪುತ್ರ ಮೇನಂ ಅಂದ್ರೆ ನಮ್ಮ ಮಗ ಅಂತ ಭಾವಿಸಿ ಹರ್ಷದಿಂದ ಎಷ್ಟು ದಾನ ಮಾಡಿದ್ರು ಅಂದ್ರೆ ಲಕ್ಷಗಟ್ಟಲೆ ಗೋವುಗಳನ್ನು ದಾನ ಮಾಡಿ.